ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೆಎಸ್ಎಟ್ನ ಎಲೆಕ್ಟ್ರಾನಿಕ್ ಸೈನ್ಸ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪೇಪರ್ ಕೋಡ್ ಬಂದು 31, ಇನ್ ದ ಕೇಸ್ ಆಫ್ NTA UGCNET ಅದರಲ್ಲಿ ಪೇಪರ್ ಕೋಡ್ 88 ಇರುತ್ತೆ. ಎಷ್ಟು ಕ್ವೆಶನ್ಸ್ ಇತ್ತು ಅಂತ ಹೇಳಿದ್ರೆ 100 ಕ್ವೆಶನ್ಸ್, ಮಾರ್ಕ್ಸ್ ಫಾರ್ 200 ಮಾರ್ಕ್ಸ್. ಸೊ ಇವತ್ತಿನ ಈ ಪಾರ್ಟ್ 1 ವಿಡಿಯೋದಲ್ಲಿ ಕ್ವೆಶನ್ ನಂಬರ್ 1 ಟು ಕ್ವೆಶನ್ ನಂಬರ್ 25 ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ವಿ ಶಾಲ್ ಡಿಸ್ಕಸ್ ರಿಮೈನಿಂಗ್ ಕ್ವೆಶನ್ಸ್. ಈ ವಿಡಿಯೋದ ಇಂಗ್ಲೀಷ್ ಪಾರ್ಟ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಕ್ರೇವಿಂಗ್ ಯಾನ್ ಯೂಟ್ಯೂಬ್ ಚಾನಲ್ನ ನೀವು ವಿಸಿಟ್ ಮಾಡಿ. ಲೆಟ್ ಅಸ್ ಮೂವ್ ಆನ್ ಟು ದ ಫಸ್ಟ್ ಕ್ವೆಶನ್. ಸೊ ಮೊದಲನೇ ಪ್ರಶ್ನೆದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಆಫ್ AV ಈಸ್ ಅಪ್ಲೈಡ್ ಟು ಅ ಡಯೋಡ್ ಇನ್ ಅ ಸೀರೀಸ್ ವಿತ್ ಅ 1 kΩ ರೆಸಿಸ್ಟರ್. ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ದಟ್ ಈಸ್ 1 kΩ ಈಸ್ 0. ಹಾಗಿದ್ದಲ್ಲಿ ಏನು ಡಿನೋಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ 3 ಎಲಿಮೆಂಟ್ಸ್ ಯಾವುದ್ಯಾವುದು? ಒಂದು ವೋಲ್ಟೇಜ್ ಸೋರ್ಸ್, ಆ ವೋಲ್ಟೇಜ್ ಸೋರ್ಸ್ನ ವ್ಯಾಲ್ಯೂ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ AV ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಎಲಿಮೆಂಟ್ಸು ಸೀರೀಸಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಡಯೋಡ್ ಇರುತ್ತೆ, ಅದಾದ ಮೇಲೆ ಒಂದು ರೆಸಿಸ್ಟರ್ ಇರುತ್ತೆ. ಈ ರೆಸಿಸ್ಟರ್ನ ಲೋಡ್ ರೆಸಿಸ್ಟರ್ ಅಂತಲೂ ಕರಿತಾ ಇದ್ದಾರೆ. ಇದ್ರ ವ್ಯಾಲ್ಯೂ ಬಂದು 1 kΩ, ಇದ್ರ ವ್ಯಾಲ್ಯೂ ಬಂದು 1 kΩ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ದ 3 ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ದಟ್ ಈಸ್ ಅ VL ವಿಚ್ ಈಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದಲ್ಲಿ ವಾಟ್ ಈಸ್ ದ ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಡಯೋಡ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್. ಸೆಕೆಂಡ್ ಆಪ್ಷನ್, ಡಯೋಡ್ ಈಸ್ ಓಪನ್ ಸರ್ಕ್ಯೂಟೆಡ್. ಥರ್ಡ್ ಆಪ್ಷನ್, ರೆಸಿಸ್ಟರ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್. ಫೋರ್ತ್ ಆಪ್ಷನ್, ಬೋತ್ ಡಯೋಡ್ ಆ್ಯಂಡ್ ರೆಸಿಸ್ಟರ್ ಆರ್ ಶಾರ್ಟ್ ಸರ್ಕ್ಯೂಟೆಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, 3 ಎಲಿಮೆಂಟ್ಸ್ ಇದೆ. ಫಸ್ಟ್ ಆಫ್ ಆಲ್, ವೋಲ್ಟೇಜ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ಈಸ್ 0. ಸೊ ವೋಲ್ಟೇಜ್ ಅಕ್ರಾಸ್ ಲೋಡ್ ರೆಸಿಸ್ಟರ್ ಯಾವಾಗ 0 ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಡಯೋಡ್ ಈಸ್ ಬಿಹೇವಿಂಗ್ ಲೈಕ್ ಆನ್ ಓಪನ್ ಸರ್ಕ್ಯೂಟ್. ಇನ್ ದ ಕೇಸ್ ಆಫ್ ಸಿಲಿಕಾನ್ ಡಯೋಡ್, ಸೊ ಸಿಲಿಕಾನ್ ಡಯೋಡ್ನ ಫಾರ್ವರ್ಡ್ ಬಯಾಸ್ ಮಾಡಬೇಕು ಅಂತ ಹೇಳಿದ್ರೆ 0.7 volts ಇಸ್ ದ ಮಿನಿಮಮ್ ವೋಲ್ಟೇಜ್. ಇನ್ ದ ಕೇಸ್ ಆಫ್ ಜರ್ಮೇನಿಯಮ್ ಅಂತ ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ 0.3 volts ಅನ್ನೋದು ಮಿನಿಮಮ್ ಆಗಿರಬೇಕು. ನನ್ನ AV ಪೊಟೆನ್ಷಿಯಲ್ ಇಫ್ ಇಟ್ ಈಸ್ ಲೆಸ್ ದೆನ್ ದ ಪ್ರೊವೈಡೆಡ್ ಆರ್ ದ ರಿಕ್ವೈರ್ಡ್ ಒನ್, ದೆನ್ ಡಯೋಡ್ ಈಸ್ ಟ್ರೀಟೆಡ್ ಆಸ್ ಓಪನ್ ಸರ್ಕ್ಯೂಟ್. ಆ ಕೇಸ್ನಲ್ಲಿ ಡಯೋಡ್ ಅನ್ನೋದು ಏನಾಗುತ್ತೆ? ಓಪನ್ ಸರ್ಕ್ಯೂಟ್ ಆಗುತ್ತೆ. ಸೊ ಡಯೋಡ್ ಏನಾದರೂ ಓಪನ್ ಸರ್ಕ್ಯೂಟ್ ಆದಾಗ ವಾಟ್ ಈಸ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್? ಕರೆಂಟ್ ಥ್ರೂ ದ ಎಲಿಮೆಂಟ್ ಈಸ್ 0. ಯಾಕೆ 0 ಆಗುತ್ತೆ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಓಪನ್ ಸರ್ಕ್ಯೂಟ್ ದೇರ್ ವಿಲ್ ಬಿ ನೋ ಎನಿ ಕರೆಂಟ್ ಫ್ಲೋಯಿಂಗ್. ಆ ಕೇಸ್ನಲ್ಲಿ ಏನಾಗುತ್ತೆ? 0 × 1 kΩ, ಕರೆಂಟ್ ವ್ಯಾಲ್ಯೂ 0, ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ 1 kΩ. ಹಾಗಿದ್ದಲ್ಲಿ ನಮಗೇನು ಬರುತ್ತೆ? VL ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0. ಅವಾಗ ವಾಟ್ ಈಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಡಯೋಡ್? ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಡಯೋಡ್ ಎಷ್ಟಿರುತ್ತೆ? ಸೇಮ್ ಆ್ಯಸ್ ಬ್ಯಾಟ್ರಿ ಪೊಟೆನ್ಷಿಯಲ್, ಸೇಮ್ ಆ್ಯಸ್ ಬ್ಯಾಟ್ರಿ ಪೊಟೆನ್ಷಿಯಲ್, ದಟ್ ಈಸ್ AV. ಒಂದು ಕೇಸ್ ಕನ್ಸಿಡರ್ ಮಾಡೋಣ. ಸೇ ಸಪೋಸ್ ನಾನು ಇಲ್ಲಿ ವೋಲ್ಟೇಜ್ ನಾನು ಏನು ಅಪ್ಲೈ ಮಾಡ್ತೀನಲ್ಲ, ಸೇ ಇಫ್ ಐ ಆಮ್ ಕನ್ಸಿಡರಿಂಗ್ ಡಯೋಡ್ ಟು ಬಿ, ಇಫ್ ಐ ಆಮ್ ಕನ್ಸಿಡರಿಂಗ್ ಡಯೋಡ್ ಟು ಬಿ ಅ ಸಿಲಿಕಾನ್ ಡಯೋಡ್. ಸಿಲಿಕಾನ್ ಡಯೋಡ್ನಲ್ಲಿ ಏನಿರುತ್ತೆ? ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ 0.7 ಇರುತ್ತೆ ಅಂತ ತಿಳ್ಕೊಳ್ಳೋಣ. AV ಇಫ್ ಇಟ್ ಈಸ್ ಸೇ ಸಪೋಸ್ 1 volt ನಾನು ಅಪ್ಲೈ ಮಾಡ್ತೀನಿ, 1 volt ಇಫ್ ಐ ಆಮ್ ಅಪ್ಲೈಯಿಂಗ್. ಸೊ 0.7 ಇಸ್ ದ ವೋಲ್ಟೇಜ್ ಡ್ರಾಪ್ ಓವರ್ ಇಯರ್. ಸೊ ರಿಮೈನಿಂಗ್ ವೋಲ್ಟೇಜ್ ಡ್ರಾಪ್ ಎಲ್ಲಿರುತ್ತೆ? ಇಟ್ ವಿಲ್ ಬಿ ಅಕ್ರಾಸ್ ದ ರೆಸಿಸ್ಟರ್. ಸೊ ದ್ಯಾಟ್ ವಿಲ್ ಬಿ 0.3 volts, ದ್ಯಾಟ್ ವಿಲ್ ಬಿ 0.3 volts. ಅವ್ರು ಕೊಟ್ಟಿರೋ ಕಂಡೀಷನ್ ಫೇಲ್ ಆಗುತ್ತೆ. ಅವ್ರು ಏನು ಕಂಡೀಷನ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ, ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ಇಸ್ 0. ಇದರಲ್ಲಿ ಲೋಡ್ ರೆಸಿಸ್ಟರ್ 0 ಇದೆಯಾ? ನೋ. ಅವಾಗೆ ನಾವೇನಂತ ಅಸ್ಯೂಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದಿ ಪೊಟೆನ್ಷಿಯಲ್ ದಟ್ ದೇ ಹ್ಯಾವ್ ಅಪ್ಲೈಡ್, ದಟ್ ಈಸ್ AV, ಈಸ್ ಲೆಸ್ ದೆನ್ ದಿ ಬ್ಯಾರಿಯರ್ ಪೊಟೆನ್ಷಿಯಲ್ ಆರ್ ದ ರಿಕ್ವೈರ್ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಅವಾಗೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬೈ ಫಾಲೋಡ್, ದಟ್ ಈಸ್ ಡಯೋಡ್ ಈಸ್ ಟ್ರೀಟೆಡ್ ಆಸ್ ಓಪನ್ ಸರ್ಕ್ಯೂಟ್. ನೀವು ಇನ್ನೊಂದು ರೀತಿ ವಾದ ಮಾಡ್ಬೋದು. ಸೇ ಸಪೋಸ್ ಡಯೋಡ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದ್ರೆ, ಸೊ ಡಯೋಡ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ, ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ಈಸ್ AV. ನೀವು ಇನ್ನೊಂದು ರೀತಿ ವಾದ ಮಾಡ್ಬೋದು. AV ವೋಲ್ಟೇಜ್ ಡ್ರಾಪ್ ಈಸ್ 0, ರೆಸಿಸ್ಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ 1 kΩ ಈಸ್ ಆಲ್ಸೋ 0, ದೆನ್ KVL ಸ್ಯಾಟಿಸ್ಫೈ ಆಗೋದಿಲ್ಲ, KVL ಈಸ್ ನಾಟ್ ಗೆಟಿಂಗ್ ಸ್ಯಾಟಿಸ್ಫೈಡ್. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಅಂತ ಹೇಳಿದ್ರೆ, ಡಯೋಡ್ ಈಸ್ ಟ್ರೀಟೆಡ್ ಆಸ್ ಓಪನ್ ಸರ್ಕ್ಯೂಟ್.
diode is treated as open circuit. Second question ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಇನ್ ದ ಗಿವನ್ ಫಿಗರ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಲೋಡ್ ಕರೆಂಟ್ಸ್ ಆರ್. ಸೊ ಇಲ್ಲಿ ಅನ್ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಂತ ಕೊಟ್ಟಿದ್ದಾರೆ, ಇಟ್ ಈಸ್ ನಾಟ್ ಯು ಪಿ ಎಸ್. ನೆಕ್ಸ್ಟ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಇಟ್ ಈಸ್ ಗಿವಿಂಗ್, ಮೀನ್ಸ್ ಇಟ್ ಈಸ್ ಥ್ರೋಯಿಂಗ್ 25 volts. ಇಟ್ ಈಸ್ ಥ್ರೋಯಿಂಗ್ 25 volts. ನಾವು ರಿಮೈನಿಂಗ್ ಸರ್ಕ್ಯೂಟ್ ಈಸ್ ಆ್ಯಸ್ ಇಟ್ ಈಸ್. ಮೊದಲನೇ ಕೇಸ್ನಲ್ಲಿ ನಾವೇನು ಕನ್ಸಿಡರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡಯೋಡ್ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ಸಿಂಬಲ್ ಪ್ರಕಾರ ನಾವೇನಾದರೂ ನೋಡಿದ್ರೆ, ಸೊ ದ ಡಯೋಡ್ ಈಸ್ ಅ ಝೀನರ್ ಡಯೋಡ್. ದ ಡಯೋಡ್ ಈಸ್ ಅ ಝೀನರ್ ಡಯೋಡ್. ಝೀನರ್ ಡಯೋಡ್ನ ವರ್ಕಿಂಗ್ ಪ್ರಿನ್ಸಿಪಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಸಿಮಿಲರ್ ಟು ನಾರ್ಮಲ್ ಡಯೋಡ್ ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸ್. ಬಟ್ ರಿವರ್ಸ್ ಬಯಾಸಾಗಿ ಏನಾದರೂ ಆಪರೇಟ್ ಏನಾದರೂ ಮಾಡೋಕ್ಕೆ ಹೋದರೆ, ದಿ ಝೀನರ್ ಡಯೋಡ್ ಈಸ್ ಟ್ರೀಟೆಡ್ ಸಮಥಿಂಗ್ ಲೈಕ್ ಆನ್ ಓಪನ್ ಸರ್ಕ್ಯೂಟ್ ಆರ್ ಇಟ್ ಈಸ್ ನಾಟ್ ಕಂಡಕ್ಟಿಂಗ್. ಬಟ್ ಬಿಯಾಂಡ್ ಸಮ್ ಪೊಟೆನ್ಷಿಯಲ್ ಆರ್ ರಿವರ್ಸ್ ಬಯಾಸ್ನ ನಾನು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಅಂಡರ್ ಗೋಯಿಂಗ್ ಸಮ್ ಸಾರ್ಟ್ ಆಫ್ ರೆಗ್ಯುಲೇಷನ್ ಕೈಂಡ್ ಆಫ್ ಥಿಂಗ್. ನಥಿಂಗ್ ಬಟ್ ದ ಡಯೋಡ್ ಈಸ್ ಗೋಯಿಂಗ್ ಟು ಕಂಡಕ್ಟ್. ಮೊದಲನೇ ಕೇಸಲ್ಲಿ ನಾವೇನು ಕನ್ಸಿಡರ್ ಮಾಡ್ಕೊಳೋಣ ಅಂತ ಹೇಳಿದ್ರೆ, ದ ಝೀನರ್ ಡಯೋಡ್ ಈಸ್ ನಾಟ್ ಅಟ್ ಆಲ್ ಎಕ್ಸಿಸ್ಟಿಂಗ್. ಝೀನರ್ ಡಯೋಡ್ ಇಲ್ಲ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಳೋಣ. ಸೊ ದಿ ಪೊಟೆನ್ಷಿಯಲ್ ಓವರ್ ಇಯರ್ ಈಸ್ 25 volts. ದಿ ಪೊಟೆನ್ಷಿಯಲ್ ಓವರ್ ಇಯರ್ ಈಸ್ 25 volts. ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೆ? 100 ohms. ಫಸ್ಟ್ ಕೇಸ್ನಲ್ಲಿ ರೆಸಿಸ್ಟರ್ ವ್ಯಾಲ್ಯೂನ 100 ಅಂತಲೇ ಕನ್ಸಿಡರ್ ಮಾಡ್ಕೊಳೋಣ. ಸ್ಲೋಲಿ ಲೆಟ್ ಅಸ್ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟರ್. ಫಸ್ಟ್ ಕೇಸ್ನಲ್ಲಿ ನಾನು ರೆಸಿಸ್ಟರ್ ವ್ಯಾಲ್ಯೂ ಏನಂತ ತೊಗೊತಾ ಇದ್ದೀನಿ? 100 ಅಂತಲೇ ತೊಗೊತಾ ಇದ್ದೀನಿ. ಸೊ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ದಟ್ ಈಸ್ ಆರ್ ಎಲ್ ಎಷ್ಟಂತ ತೊಗೊತಾ ಇದ್ದೀನಿ? 100 ohms. ಇಲ್ಲಿ 100 ohms ಇದೆ, ದಟ್ ಈಸ್ ಸೋರ್ಸ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ 100 ohms, ಲೋಡ್ ರೆಸಿಸ್ಟೆನ್ಸ್ ಈಸ್ ಆಲ್ಸೋ 100 ohms. ಮ್ಯಾಕ್ಸಿಮಮ್ ಪವರ್ ಇಸ್ ಟ್ರಾನ್ಸ್ಫರ್ಡ್ ಎಷ್ಟು? 50% ಆಫ್ ದಿ ಪವರ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಈ ಕ್ವಶನ್ನ ನೀವು ವೋಲ್ಟೇಜ್ ಡಿವೈಡರ್ ರೂಲ್ ಪ್ರಕಾರನೂ ನೀವು ಸಾಲ್ವ್ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ಕರೆಂಟ್ ಕಂಡಿಡ್ಬಿಟ್ಟು ಓಮ್ಸ್ ಲಾ ಕೂಡ ಅಪ್ಲೈ ಮಾಡ್ಬೋದು. ಸೊ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ವಿ ಎಲ್? ಈಸ್ ಟೋಟಲ್ ವೋಲ್ಟೇಜ್ ಈಸ್ 25 ಇಂಟು ಕರೆಸ್ಪಾಂಡಿಂಗ್ ರೆಸಿಸ್ಟೆನ್ಸ್ ಈಸ್ 100 ಡಿವೈಡೆಡ್ ಬೈ 100 + 100. ಸೊ ಅವಾಗ ಎಷ್ಟು ಬರುತ್ತೆ? 12.5 volts ಅಂತ ಬರುತ್ತೆ. ದಿಸ್ ಈಸ್ ವೆರಿ ಮಚ್ ಗ್ರೇಟರ್ ದೆನ್ ದಿ ಪೊಟೆನ್ಷಿಯಲ್ ದಟ್ ಈಸ್ ಅ ವಿ ಝೆಡ್, ರೈಟ್? ಸೊ ಈ ವೋಲ್ಟೇಜ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಎಕ್ಸೀಡಿಂಗ್ ದಿಸ್ 12 volts. ನಥಿಂಗ್ ಬಟ್ ವಾಟ್? ಅ ಝೀನರ್ ಡಯೋಡ್ ಈಸ್ ಅ ಟರ್ನಿಂಗ್ ಆನ್. ದ ಮೊಮೆಂಟ್ ಝೀನರ್ ಡಯೋಡ್ ಈಸ್ ಟರ್ನಿಂಗ್ ಆನ್, ಅವಾಗ ಏನಾಗುತ್ತೆ? ದಿಸ್ ಲೋಡ್ ರೆಸಿಸ್ಟರ್ ಈಸ್ 100 ohm. ದಿ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಇಟ್ ಎಷ್ಟಿತ್ತು? 12.5 volts ಇತ್ತು. ಇವಾಗ ಎಷ್ಟಾಗುತ್ತೆ? 12 volts ರೆಗ್ಯುಲೇಟ್ ಆಗುತ್ತೆ. ಸೊ ದ ವಿ ಝೆಡ್ ವ್ಯಾಲ್ಯೂ ವಿಲ್ ಬಿ 12 volts. ವಿ ಝೆಡ್ ವ್ಯಾಲ್ಯೂ ವಿಲ್ ಬಿ 12 volts. ಸೊ ಹಾಗಿದ್ದಲ್ಲಿ 13 volts ಎಲ್ಲಿರುತ್ತೆ ಅಂತ ಹೇಳಿದ್ರೆ, 13 volts ವಿಲ್ ಬಿ ಅಕ್ರಾಸ್ ದಿಸ್ ಆರ್ ಎಸ್. 13 volts ವಿಲ್ ಬಿ ಅಕ್ರಾಸ್ ದಿಸ್ ಆರ್ ಎಸ್. ಸೊ ವಿ ಆರ್ ಎಸ್ ವಿಲ್ ಬಿ ಈಕ್ವಲ್ಸ್ ಟು 13 volts. ವಿ ಆರ್ ಎಸ್ ವಿಲ್ ಬಿ ಈಕ್ವಲ್ಸ್ ಟು 13 volts. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಎಂಟೈರ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ಆರ್ ಎಲ್. ಬಟ್ ಇವಾಗ ಏನಾಗ್ತಾ ಇದೆ? ಸ್ವಲ್ಪ ಕರೆಂಟ್ ಝೀನರ್ ಡಯೋಡ್ನಲ್ಲೂ ಹೋಗ್ತಾ ಇದೆ. ಸೊ ದಿಸ್ ಇಸ್ ದ ಸಿನಾರಿಯೋ. ಇನ್ ದ ಫಸ್ಟ್ ಕೇಸ್ ನಾವೇನಂತ ತಗೊಂಡಿದ್ದೆ ಅಂತ ಹೇಳಿದ್ರೆ, ಆರ್ ಎಲ್ ಈಸ್ 100 ohms. ಆರ್ ಎಲ್ 100 ohms ಆಗಿರೋದ್ರಿಂದ ಏನಾಗ್ತಾ ಇದೆ? ವಿ ಝೆಡ್ ದ ಡಯೋಡ್ ಈಸ್ ಅಂಡರ್ ಗೋಯಿಂಗ್ ಬ್ರೇಕ್ ಡೌನ್. ಸೊ ಈ ಕೇಸ್ನಲ್ಲಿ ವಾಟ್ ಈಸ್ ದ ಕರೆಂಟ್? ವಾಟ್ ಈಸ್ ದ ಕರೆಂಟ್, ರೈಟ್? ಸೊ ಕರೆಂಟ್ನ ನಾನೇನಾದರೂ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ನಾನು ಹೆಂಗೆ ಕಂಡುಹಿಡಿಬೇಕು? ವಿಚ್ ಈಸ್ ಈಕ್ವಲ್ಸ್ ಟು ವಿ ಝೆಡ್ ಆರ್ ವಿ ಎಲ್ ಡಿವೈಡೆಡ್ ಬೈ ವಿ ಎಲ್ ಡಿವೈಡೆಡ್ ಬೈ ಆರ್ ಎಲ್. ರೆಸಿಸ್ಟರ್ ವ್ಯಾಲ್ಯೂ ಮಿನಿಮಮ್ಮ ಮ್ಯಾಕ್ಸಿಮಮ್ಮ ಕನ್ಸಿಡರ್ ಮಾಡ್ಕೊಂಡಿದ್ದು. ನಾನು ರೆಸಿಸ್ಟರ್ ವ್ಯಾಲ್ಯೂ ನಾನು ಮಿನಿಮಮ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಹಾಗಿದ್ದಲ್ಲಿ ಕರೆಂಟ್ ವ್ಯಾಲ್ಯೂ ಏನು ಬರಬೇಕು? ಮ್ಯಾಕ್ಸಿಮಮ್ ಕರೆಂಟ್ ವ್ಯಾಲ್ಯೂ ಬರಬೇಕು. ರೆಸಿಸ್ಟೆನ್ಸ್ ಈಸ್ ಮಿನಿಮಮ್, ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ವಿಚ್ ಈಸ್ 12 divided by 100. ಹಾಗಿದ್ದಲ್ಲಿ ವಾಟ್ ಈಸ್ ದ ಲೋಡ್ ಕರೆಂಟ್? ದಟ್ ಈಸ್ ಐ ಎಲ್ ಮ್ಯಾಕ್ಸ್, ವಿಚ್ ಈಸ್ ಈಕ್ವಲ್ಸ್ ಟು 120 milliamperes. 120 milliamperes ಈಸ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ಲೋಡ್ ರೆಸಿಸ್ಟರ್. ಈಸ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ಲೋಡ್ ರೆಸಿಸ್ಟರ್. ಸೊ ಮ್ಯಾಕ್ಸಿಮಮ್ ಕರೆಂಟ್ ನಮ್ಗೆ ಗೊತ್ತಾಗಿದೆ, ವಾಟ್ ಈಸ್ ದ ಮಿನಿಮಮ್ ಕರೆಂಟ್?
ವಾಟ್ ಈಸ್ ದ ಮಿನಿಮಮ್ ಕರೆಂಟ್. ಮಿನಿಮಮ್ ಕರೆಂಟ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಟೇಕ್ ದ ನೆಕ್ಸ್ಟ್ ಎಕ್ಸ್ಟ್ರೀಮ್ ಆಫ್ ರೆಸಿಸ್ಟರ್. ರೆಸಿಸ್ಟರ್ದು ಎಕ್ಸ್ಟ್ರೀಮ್ ಏನಿದೆ, ಇನ್ಫಿನಿಟಿ, ಅಂದರೆ ಏನು ದೊಡ್ಡ ವ್ಯಾಲ್ಯೂ. ಈ ರೀತಿ ನಾವು ತಿಳ್ಕೊಳೋಣ. ಹಾಗಿದ್ದಲ್ಲಿ ಕರೆಂಟ್ನ ನಾನು ಹೇಗೆ ಡಿಫೈನ್ ಮಾಡ್ಬೋದು? ಐ ಎಲ್ ವಿಚ್ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಅ ವಿ ಝೆಡ್ ವ್ಯಾಲ್ಯೂ. ವಾಟ್ ಈಸ್ ವಿ ಝೆಡ್ ವ್ಯಾಲ್ಯೂ ವಿಚ್ ಈಸ್ ಸ್ಟಿಲ್ 12 ವೋಲ್ಟ್ಸ್ ಓನ್ಲಿ ಡಿವೈಡೆಡ್ ಬೈ ದಿಸ್ ಆರ್ ಈಸ್ ಅ ಟೆಂಡಿಂಗ್ ಟು ಇನ್ಫಿನಿಟಿ. ಸೊ ಐ ಎಲ್ ವಿಲ್ ಬಿ ಈಕ್ವಲ್ಸ್ ಟು ಝೀರೋ. ಐ ಎಲ್ ವಿಲ್ ಬಿ ಈಕ್ವಲ್ಸ್ ಟು ಝೀರೋ ಮಿಲಿ ಆಂಪಿಯರ್ಸ್ ಆರ್ ಝೀರೋ ಆಂಪಿಯರ್ಸ್. ಹಾಗಿದ್ದಲ್ಲಿ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ವೋಲ್ಟೇಜ್ ಡಿವೈಡರ್ ನೀವೇನಾದರೂ ಅಪ್ಲೈ ಮಾಡಿದ್ರೆ, ಸೇ ಸಪೋಸ್ ಆರ್ ಎಲ್ ಈಕ್ವಲ್ಸ್ ಟು 200 ಓಮ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಆರ್ ಎಲ್ 200 ಓಮ್ಸ್ ಆಗಿದ್ದಾಗೂ ವಿ ಎಲ್ ಈಸ್ ಅ ಗ್ರೇಟರ್ ದೆನ್ 12 ವೋಲ್ಟ್ಸ್. ಸೊ ವಿ ಝೆಡ್ ವಿಚ್ ಈಸ್ ಈಕ್ವಲ್ಸ್ ಟು ವಿ ಎಲ್ ವಿಚ್ ಈಸ್ ಗೆಟಿಂಗ್ ರೆಗ್ಯುಲೇಟೆಡ್ ಟು ಎಷ್ಟಕ್ಕೆ 12 ವೋಲ್ಟ್ಸ್ಗೆ ರೆಗ್ಯುಲೇಟ್ ಆಗ್ತಾ ಇದೆ, ರೈಟ್? ಸೊ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಗಾಟ್ ಆ ಐ ಎಲ್ ರೇಂಜಿಂಗ್ ಫ್ರಮ್ 0 to 120 ಮಿಲಿ ಆಂಪಿಯರ್ಸ್. ಐ ಎಲ್ ಈಸ್ ರೇಂಜಿಂಗ್ ಫ್ರಮ್ 0 to 120 ಮಿಲಿ ಆಂಪಿಯರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ದ ಸಿನಾರಿಯೋ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ಥರ್ಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ? ರೆಫರ್ ದ ಗಿವನ್ ಸರ್ಕ್ಯೂಟ್ ಆ್ಯಂಡ್ ಫೈಂಡ್ ಔಟ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಡಯೋಡ್ ಇಫ್ ಡಯೋಡ್ ಈಸ್ ಕನ್ಸಿಡರ್ಡ್ ಟು ಬಿ ಆನ್ ಐಡಿಯಲ್ ಸಿನಾರಿಯೋ. ನ ವೋಲ್ಟೇಜ್ ಡ್ರಾಪ್ ಎಷ್ಟು ಕೊಟ್ಟಿದ್ದಾರೆ? ಬ್ಯಾಟ್ರಿ ಪೊಟೆನ್ಷಿಯಲ್ ಈಸ್ 3 ವೋಲ್ಟ್ಸ್. ರೆಸಿಸ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ವಿಚ್ ಈಸ್ 1 kilo ohm. ಡಯೋಡ್ನ ಐಡಿಯಲ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರೆ, ಸಪೋಸ್ ಪ್ರಾಕ್ಟಿಕಲ್ ಡಯೋಡ್ ಅಂತ ನಾನೇನು ಕನ್ಸಿಡರ್ ಮಾಡಿಕೊಂಡ್ರೆ, ಇಟ್ ವಿಲ್ ಬಿ ಹ್ಯಾವಿಂಗ್ ದ ಇಂಟರ್ನಲ್ ವೋಲ್ಟೇಜ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಲ್ಸೋ ವಿಲ್ ಬಿ ದೇರ್. ಇಂಟರ್ನಲ್ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಇನ್ ದ ಕೇಸ್ ಆಫ್ ಸಿಲಿಕಾನ್ ಡಯೋಡ್, ವಿ ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0.7 volts. ಇನ್ ದ ಕೇಸ್ ಆಫ್ ಜರ್ಮೇನಿಯಮ್ ಇಟ್ ವಿಲ್ ಬಿ 0.3 volts. ಆರ್ ಡಿ ವ್ಯಾಲ್ಯೂ ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ವ್ಯಾಲ್ಯೂ ವಿಚ್ ಈಸ್ ನಾನ್ ಝೀರೋ. ಇವಾಗೇ ಡಯೋಡ್ ವ್ಯಾಲ್ಯೂನ ನಾವು ಅಥವಾ ಡಯೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಐಡಿಯಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಆರ್ ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 ohms. ಆರ್ ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 ohms ಆ್ಯಂಡ್ ವಿ ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 volts. ವಿ ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 volts. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ದಲ್ಲಿ ವಾಟ್ ಈಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್? ಸೊ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು 3 divided by ರೆಸಿಸ್ಟೆನ್ಸ್ ಏನು 1 kilo, ವಿಚ್ ವಿಲ್ ಬಿ ಈಕ್ವಲ್ಸ್ ಟು 3 milliamperes. ಎಂಟೈರ್ ದಿಸ್ 3 volts ವಿಲ್ ಬಿ ಡ್ರಾಪ್ಡ್ ಅಕ್ರಾಸ್ 1 kilo. ಎಂಟೈರ್ ದಿಸ್ 3 volts ವಿಲ್ ಬಿ ಡ್ರಾಪ್ಡ್ ಅಕ್ರಾಸ್ 1 kilo. ಯಾಕಂತ ಹೇಳಿದ್ರೆ ಅಕ್ರಾಸ್ ಆರ್ ಡಿ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್? 0. ಆ್ಯಂಡ್ ರೆಸಿಸ್ಟ್ ಆ್ಯಂಡ್ ಡಯೋಡ್ ಈಸ್ ನಾಟ್ ಅಟ್ ಆಲ್ ಕನ್ಸ್ಯೂಮಿಂಗ್ ಎನಿ ಸಾರ್ಟ್ ಆಫ್ ವೋಲ್ಟೇಜ್. ಸೊ ಕರೆಂಟ್ ವ್ಯಾಲ್ಯೂ ವಿಲ್ ಬಿ 3 milliamperes, ವೋಲ್ಟೇಜ್ ವಿಲ್ ಬಿ 0 volt. ಹಾಗಿದ್ದಲ್ಲಿ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್. ಆನ್ ದ ಲಿಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಎಲಿಮೆಂಟ್ಸ್ ಯಾವುದಾದ್ರು? ಸಿಲಿಕಾನ್, ಜರ್ಮೇನಿಯಮ್, ಕಾರ್ಬನ್, ಗ್ಯಾಲಿಯಮ್ ಆರ್ಸೆನೈಡ್. ರೈಟ್ ಸೈಡಲ್ಲಿ ದೇ ಹ್ಯಾವ್ ಗಿವನ್ ದ ಬ್ಯಾಂಡ್ ಗ್ಯಾಪ್ ಎನರ್ಜಿ, ಯು ಪ್ಲೀಸ್ ಎಕ್ಸ್ಪ್ರೆಸ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ವೋಲ್ಟಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದ ಕೇಸ್ ಆಫ್ ಸಿಲಿಕಾನ್ ಬ್ಯಾಂಡ್ ಗ್ಯಾಪ್ ಎಸ್ ಬರುತ್ತೆ 1.14 electron volt. ಇನ್ ದ ಕೇಸ್ ಆಫ್ ಜರ್ಮೀನಿಯಮ್ ಇಟ್ ಈಸ್ 0.67 electron volt. ಇನ್ ದ ಕೇಸ್ ಆಫ್ ಕಾರ್ಬನ್ ಇಟ್ ಈಸ್ 5.4 electron volt. ಇನ್ ದ ಕೇಸ್ ಆಫ್ ಗ್ಯಾಲಿಯಮ್ ಆರ್ಸನೈಡ್ ಇಟ್ ಈಸ್ 1.43 electron volt. ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಕಾರ್ಬನ್ಗೆ 15.4 electron volt ಅಂತ ಕೊಟ್ಟಿದ್ದಾರೆ. ಎನಿಥಿಂಗ್ ವಿಚ್ ಈಸ್ ಗ್ರೇಟರ್ ದೆನ್ 4 or 4.5 electron volt, ಆ ಮೆಟೀರಿಯಲನ್ನು ನಾವು ಏನಂತ ಕನ್ಸಿಡರ್ ಮಾಡ್ಕೊತೀರಿ ಅಂತ ಹೇಳಿದ್ರೆ ಇನ್ಸುಲೇಟರ್ ಅಂತ ಕನ್ಸಿಡರ್ ಮಾಡ್ಕೊತೀರಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಮೋರ್ ದೆನ್ 4 ಈಸ್ ಆಲ್ಸೋ ಕನ್ಸಿಡರ್ ಟು ಬಿ ಅನ್ ಇನ್ಸುಲೇಟರ್. ಸೊ ಎ ಆಪ್ಷನ್ಗೆ 2 ಅಂತ ಬಂದಿದೆ. ಡೈರೆಕ್ಟ್ಲಿ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಎಗೆ 2 ಅಂತ ಬಂದಿದೆ, ಬಿಗೆ 3 ಅಂತ ಬಂದಿದೆ, ಸಿಗೆ 4 ಅಂತ ಬಂದಿದೆ, ಡಿಗೆ 1 ಅಂತ ಬಂದಿದೆ. ಎಗೆ ಆಪ್ಷನ್ ಏನು? 2, ರೈಟ್? ಸೊ ಇನ್ನೆಲ್ಲದೂ 3 ಇಂದಲೇ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ಸ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಇ ಡಿ ಸಿ ಕ್ವೆಶನ್, ರೈಟ್? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ.
With reference to the given circuit, the voltage drop, that is V naught, will be equals to 0. ಯಾವಾಗೆ ಅಂತ ಕೊಟ್ಟಿದ್ದಾರೆ. ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಡಯೋಡ್ ಡಿ ಒನ್ ಆ್ಯಂಡ್ ಡಿ ಟು? ಕಂಡೀಷನ್ಸ್ ಫಾರ್ ಡಯೋಡ್ ಡಿ ಒನ್ ಆ್ಯಂಡ್ ಡಿ ಟು ಕೇಳ್ತಾ ಇದ್ದಾರೆ. ಸಪೋಸ್ ವಿ ಎ ಈಸ್ ಬಯಾಸಿಂಗ್ ದಿಸ್ ಡಿ ಒನ್, ಡಿ ಒನ್ ಎಷ್ಟು ಅಪೋಸಿಂಗ್ ಪೊಟೆನ್ಷಿಯಲ್ ಇದೆ, ಸೇ ಸಪೋಸ್ ಸಿಲಿಕಾನಲ್ಲಿ 0.7 ಅಂತ ಇರುತ್ತೆ ಅಂತ ತಿಳ್ಕೊಳೋಣ. 0.7ಗಿಂತ ಏನಾದರೂ ಜಾಸ್ತಿ ಏನಾದರೂ ಇದೆ, ರಿಮೈನಿಂಗ್ ಪೊಟೆನ್ಷಿಯಲ್ ವಿಲ್ ಡ್ರಾಪ್ ಅಕ್ರಾಸ್ ದಿಸ್ ವಿ ನಾಟ್. ರಿಮೈನಿಂಗ್ ಪೊಟೆನ್ಷಿಯಲ್ ವಿಲ್ ಡ್ರಾಪ್ ಅಕ್ರಾಸ್ ದಿಸ್ ವಿ ನಾಟ್, ವೆರಿ ವೆರಿ ಇಂಪಾರ್ಟೆಂಟ್. ಡಯೋಡ್ ಏನಾದರೂ ಕಂಡಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ಅ ಟ್ರೀಟೆಡ್ ಆಸ್ ಓಪನ್ ಸರ್ಕ್ಯೂಟ್. ಇಟ್ ಈಸ್ ಟ್ರೀಟೆಡ್ ಆಸ್ ಓಪನ್ ಸರ್ಕ್ಯೂಟ್, ನೋ ಎನಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ಆರ್ ರೆಸಿಸ್ಟರ್. ಸೊ ಡಯೋಡ್ ಡಿ ಒನ್ ಏನಾದರೂ ಓಪನ್ ಸರ್ಕ್ಯೂಟ್ ಆಗಿದ್ದರೆ, ಡಯೋಡ್ ಡಿ ಟು ಸಹ ಏನಾದರೂ ಓಪನ್ ಸರ್ಕ್ಯೂಟ್ ಏನಾದರೂ ಆಗಿದ್ದರೆ, ನೋ ಎನಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್. ನೋ ಎನಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್. ನೋ ಎನಿ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ವಿಲ್ ಬಿ ಕರೆಂಟ್ ಈಸ್ ಝೀರೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ವಿಚ್ ವಿಲ್ ಬಿ ಈಕ್ವಲ್ಸ್ ಟು 0 volts. ಕಂಡೀಷನ್ ಏನು ಬರುತ್ತೆ, ಡಿ ಒನ್ ಶುಡ್ ಬಿ ಇನ್ ಅ ಆಫ್ ಸ್ಟೇಟ್, ಡಿ ಟು ಸಹ ಆಫ್ ಸ್ಟೇಟಲ್ಲೇ ಇರಬೇಕು. ಯಾವುದಾದ್ರೂ ಒಂದು ಡಯೋಡ್ ಏನಾದರೂ ಕಂಡಕ್ಟ್ ಆದ್ರೂ ಅವರ್ ಔಟ್ಪುಟ್ ಪೊಟೆನ್ಷಿಯಲ್ ವಿಲ್ ನಾಟ್ ಬಿ ಈಕ್ವಲ್ಸ್ ಟು 0 volts. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ದಲ್ಲಿ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಯಾವ ಆಪ್ಷನ್ ಫಾಲೋ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಕ್ವೆಶನ್, ಅರೇಂಜ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಚಿಕ್ಕದಿಂದ ದೊಡ್ಡದು ಬರೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಸಿಲಿಕಾನ್ಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 4 ಇರುತ್ತೆ. ಅಲ್ಯೂಮಿನಿಯಂಗೆ ಎಷ್ಟಿರುತ್ತೆ? 3 ಇರುತ್ತೆ. ಕ್ಯಾಲ್ಶಿಯಂಗೆ ಎಷ್ಟಿರುತ್ತೆ? 2 ಇರುತ್ತೆ. ಹೈಡ್ರೋಜನ್ಗೆ ಎಷ್ಟಿರುತ್ತೆ? 1 ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸಿಲಿಕಾನ್ ಶುಡ್ ಬಿ ಅಟ್ ದ ಲಾಸ್ಟ್. ಸೊ 3 ಅನ್ನೋದು ಲಾಸ್ಟಲ್ಲಿರಬೇಕು. ಅದಕ್ಕಿಂತ ಮುಂಚೆ ಯಾವುದಿರಬೇಕು? ಅಲ್ಯೂಮಿನಿಯಂ ಇರಬೇಕು. ಸೊ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಡೈರೆಕ್ಟ್ ವ್ಯಾಲ್ಯೂಸ್ ಯು ಆರ್ ಟು ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದ ಕೇಸ್ ಆಫ್ ಸೀರೀಸ್ ಆರ್ ಎಲ್ ಸರ್ಕ್ಯೂಟ್, ಸೊ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್ನಲ್ಲಿ ಯುವರ್ ರೆಸಿಸ್ಟರ್, ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್, ರೆಸಿಸ್ಟರ್, ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ ಅಲಾಂಗ್ ವಿತ್ ಏನು, ವೋಲ್ಟೇಜ್ ಸೋರ್ಸ್. ವೋಲ್ಟೇಜ್ ಇರುತ್ತೆ ಮತ್ತು ಫ್ರೀಕ್ವೆನ್ಸಿ ಸಹ ಇರುತ್ತೆ. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಇಟ್ ಈಸ್ ಅ ವಿ ಆರ್. ಇಂಡಕ್ಟರ್ನಲ್ಲಿ ವಿ ಎಲ್ ಅಂತ ಕನ್ಸಿಡರ್ ಮಾಡ್ಕೊತೀನಿ, ಕೆಪಾಸಿಟರ್ನಲ್ಲಿ ವಿ ಸಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಫೇಸಾರ್ ವೋಲ್ಟೇಜ್ ಅಡಿಕ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಕೆ ವಿ ಎಲ್ನಲ್ಲಿ ಫೇಸಾರ್ ಅಡಿಕ್ಷನ್ ನಾವು ಕನ್ಸಿಡರ್ ಮಾಡ್ಕೋಬೇಕು, ರೈಟ್? ವಿ ಶುಡ್ ಬಿ ಈಕ್ವಲ್ಸ್ ಟು ವಿ ಆರ್ ಪ್ಲಸ್ ವಿ ಎಲ್ ಪ್ಲಸ್ ವಿ ಸಿ, ಫೇಸಾರ್ ಅಡಿಕ್ಷನ್. ಇಲ್ಲಿ ಏನು ಕೇಳ್ತಾ ಇರೋ ಅಂತಂದರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಕೆಪಾಸಿಟರ್ ಇನ್ ರೆಸೊನೆನ್ಸ್, ಆರ್ ವೆನ್ ದ ಸರ್ಕ್ಯೂಟ್ ಈಸ್ ಅಟ್ ರೆಸೊನೆನ್ಸ್ ವಾಟ್ ಈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಕೆಪಾಸಿಟರ್ ಆರ್ ಇಂಡಕ್ಟರ್ ಅಂತ ಕೇಳ್ಬೋದು, ಆರ್ ರೆಸಿಸ್ಟರ್ ಅಂತ ಕೇಳ್ಬೋದು. ನೋಡಿ, ಅಟ್ ರೆಸೊನೆನ್ಸ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ವಿ ಆರ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ವಿ ಆರ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು ವಿ ಓನ್ಲಿ. ಎಂಟೈರ್ ವೋಲ್ಟೇಜ್ ಡ್ರಾಪ್ ವಿಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ ಓನ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇವೆರಡೂ ಸ್ಟೋರೇಜ್ ಎಲಿಮೆಂಟ್, ಯಾವುದಾದ್ರು ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್ ಅದು ಸ್ಟೋರೇಜ್ ಎಲಿಮೆಂಟ್ ಆಗಿರುತ್ತೆ. ಸೊ ಏನು ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ವೋಲ್ಟೇಜಸ್ ವಿಲ್ ಬಿ ಮೋರ್. ಎಷ್ಟಿರುತ್ತೆ ಅಂತ ಹೇಳಿದ್ರೆ, ದಿ ವ್ಯಾಲ್ಯೂ ಆಫ್ ವಿ ಎಲ್ ವಿಚ್ ಈಸ್ ಈಕ್ವಲ್ಸ್ ಟು ವಿ ಸಿ ಮ್ಯಾಗ್ನಿಟ್ಯೂಡ್ ವೈಸ್ ವಿಚ್ ಈಸ್ ಈಕ್ವಲ್ಸ್ ಟು ಕ್ವಾಲಿಟಿ ಟೈಮ್ಸ್ ಆಫ್ ದ ಸಪ್ಲೈ ವೋಲ್ಟೇಜ್. ಯೂಶಲಿ ಆರ್ ಎಲ್ ಸಿ ಸರ್ಕ್ಯೂಟ್ನಲ್ಲಿ, ಇನ್ ದ ಕೇಸ್ ಆಫ್ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್, ಕ್ವಾಲಿಟಿ ಫ್ಯಾಕ್ಟರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಮೇ ಬಿ 5 to 10 ಇರುತ್ತೆ. ನಂದು ಸಪ್ಲೈ ವೋಲ್ಟೇಜ್ ಸೇ ಸಪೋಸ್ 200 volts ಏನಾದರೂ ಇದ್ದರೆ, ವಿ ಎಲ್ ಆರ್ ವಿ ಸಿ ವ್ಯಾಲ್ಯೂ ವಿಲ್ ಬಿ 5 times of 200 ವಿಚ್ ವಿಲ್ ಬಿ 1000 volts ವಿಲ್ ಬಿ ದೇರ್. 1000 volts ಇರುತ್ತೆ. ನಾನು ಅನ್ಕೋಬೋದು, ಐ ಆಮ್ ಪ್ರೊವೈಡಿಂಗ್ 200 volts, ನನಗೆ 1000 volts ಬರ್ತಾ ಇದೆ, ಆಂಪ್ಲಿಫಿಕೇಷನ್ ಐ ಆಮ್ ಗೆಟ್ಟಿಂಗ್, ಸೊ ನಾನೇನು ಮಾಡ್ಬೋದು, ಐ ಕ್ಯಾನ್ ಯೂಸ್ ಇಟ್ ಫಾರ್ ಆಂಪ್ಲಿಫಿಕೇಷನ್ ಪರ್ಪಸ್. ನೋ, ಆಸ್ ಸೂನ್ ಆಸ್ ನಾವೇನಾದರೂ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಏನಾದರೂ ಕನೆಕ್ಟ್ ಮಾಡಿದ್ರೆ, ದ ಸರ್ಕ್ಯೂಟ್ ವಿಲ್ ನೋ ಲಾಂಗರ್ ಬಿ ಇನ್ ರೆಸೊನೆನ್ಸ್. ದ ಸರ್ಕ್ಯೂಟ್ ವಿಲ್ ನೋ ಲಾಂಗರ್ ಬಿ ಇನ್ ರೆಸೊನೆನ್ಸ್. ಸೊ ಕಂಡೀಷನ್ ಫಾರ್ ರೆಸೊನೆನ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಎಕ್ಸ್ ಎಲ್ ಶುಡ್ ಬಿ ಈಕ್ವಲ್ಸ್ ಟು ಎಕ್ಸಿ, ದಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಶುಡ್ ಬಿ ಈಕ್ವಲ್ಸ್ ಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಯಾವ ಎರಡು ಎಲಿಮೆಂಟ್ ಅಂತ ಹೇಳಿದ್ರೆ, ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್. ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್. ಸೊ ವಿ ಎಲ್ ವ್ಯಾಲ್ಯೂ ವಿಚ್ ಈಸ್ ಮ್ಯಾಗ್ನಿಟ್ಯೂಡ್ ವೈಸ್ ಇಟ್ ಈಸ್ ಸೇಮ್ ಆಸ್ ವಿ ಸಿ ವಿಚ್ ಈಸ್ ಕ್ಯೂ
ಕ್ಯೂ ಟೈಮ್ಸ್ ಆಫ್ ವಿ ಎಸ್. ಹಾಗಾದರೆ ಕೆ ವಿ ಎಲ್ ವಯಲೇಟ್ ಆಗುತ್ತಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನೋಡಿ, ದಿಸ್ ಈಸ್ ದ ಸಪ್ಲೈ ವೋಲ್ಟೇಜ್ ಕರ್ವ್ ವಿ ಎಸ್, ಇಟ್ ಈಸ್ ಸೇಮ್ ಆ್ಯಸ್ ಅ ವಿ ಆರ್ ಆಲ್ಸೋ. ಇನ್ ದ ಕೇಸ್ ಆಫ್ ವಿ ಇನ್ ದ ಕೇಸ್ ಆಫ್ ವಿ ಎಲ್ ವಿಚ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್, ಇನ್ ದ ಕೇಸ್ ಆಫ್ ವಿ ಸಿ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಫೇಸ್ ಆರ್ ಅಡಿಕ್ಷನ್ ಅಂತ ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ದೀಸ್ ಟೂ ಥಿಂಗ್ಸ್ ವಿಲ್ ಬಿ ಗೆಟಿಂಗ್ ಕ್ಯಾನ್ಸಲ್ಡ್, ದೀಸ್ ಟೂ ಥಿಂಗ್ಸ್ ವಿಲ್ ಬಿ ಗೆಟಿಂಗ್ ಕ್ಯಾನ್ಸಲ್ಡ್. ವಿ ಎಸ್ ಎಷ್ಟಿರುತ್ತೋ ಎಂಟೈರ್ ವೋಲ್ಟೇಜ್ ಡ್ರಾಪ್ ವಿಲ್ ಬಿ ಅಕ್ರಾಸ್ ದಿಸ್ ವಿ ಆರ್, ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ಸ್ ನೋಡಿ, ಈಸ್ ಆಲ್ವೇಸ್ ಜೀರೋ ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ರಾಂಗ್. ಕ್ಯಾನ್ ನೆವರ್ ಬಿ ಗ್ರೇಟರ್ ದೆನ್ ದ ಇನ್ಪುಟ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ, ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಕ್ಯಾನ್ ಬಿ ಗ್ರೇಟರ್ ದೆನ್ ದ ಇನ್ಪುಟ್ ವೋಲ್ಟೇಜ್, ಹೌಎವರ್ ಇಟ್ ಈಸ್ 90 ಡಿಗ್ರಿ ಔಟ್ ಆಫ್ ಫೇಸ್ ವಿತ್ ದ ಇನ್ಪುಟ್ ವೋಲ್ಟೇಜ್. ಕರೆಕ್ಟ್, 90 ಡಿಗ್ರಿ ಔಟ್ ಆಫ್ ಫೇಸ್ ಇರುತ್ತೆ. ಕ್ಯಾನ್ ಬಿ ಗ್ರೇಟರ್ ದೆನ್ ದ ಇನ್ಪುಟ್ ವೋಲ್ಟೇಜ್ ಆ್ಯಂಡ್ ಈಸ್ ಇನ್ ಫೇಸ್ ವಿತ್ ದ ಇನ್ಪುಟ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಇನ್ ಫೇಸ್ ಯಾವುದಿರುತ್ತೆ? ವಿ ಆರ್ ವಿಲ್ ಬಿ ಇನ್ ಫೇಸ್, ನಾಟ್ ವಿ ಎಲ್ ಆ್ಯಂಡ್ ವಿ ಸಿ. ನೋಡಿ, ವಿತ್ ರೆಸ್ಪೆಕ್ಟ್ ಟು ವಿ ಎಲ್ ಮತ್ತು ವಿ ಸಿ ಎಷ್ಟಿರುತ್ತೆ? ಇಟ್ ವಿಲ್ ಬಿ ಔಟ್ ಆಫ್ ಫೇಸ್, 180 ಡಿಗ್ರಿ ಫೇಸ್ ವೇರಿಯೇಷನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ದಲ್ಲಿ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಕ್ವೆಶನ್, ದಿ ಕಾಮನ್ ವೋಲ್ಟೇಜ್ ಅಕ್ರಾಸ್ ಪ್ಯಾರಲಲ್ ಬ್ರಾಂಚಸ್ ವಿತ್ ಡಿಫ್ರೆಂಟ್ ವೋಲ್ಟೇಜ್ ಸೋರ್ಸ್ ಕ್ಯಾನ್ ಬಿ ಕಂಪ್ಯೂಟೆಡ್. ಹೆಂಗೆ ಕನೆಕ್ಟ್ ಆಗಿದೆ? ಪ್ಯಾರಲಲ್ ಕನೆಕ್ಟ್ ಆಗಿದೆ. ಯಾವ್ದು ಕನೆಕ್ಟ್ ಆಗಿದೆ? ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಕನೆಕ್ಟ್ ಆಗಿದೆ. ಹಾಗಿದ್ದಲ್ಲಿ ಸೊ ದಿಸ್ ಈಸ್ ದ ಔಟ್ಪುಟ್ ಎಕ್ಸ್ಪ್ರೆಷನ್. ದಿಸ್ ಎಕ್ಸ್ಪ್ರೆಷನ್ ಈಸ್ ಫಾರ್ ವಿಚ್ ಥೀರಮ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಫಾರ್ ಮಿಲ್ಮನ್ಸ್ ಥೀರಮ್. ಮಿಲ್ಮನ್ಸ್ ಥೀರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವೆನ್ ಎನ್ ನಂಬರ್ ಆಫ್ ಪ್ರಾಕ್ಟಿಕಲ್ ವೋಲ್ಟೇಜ್ ಸೋರ್ಸ್ ಇಫ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್, ಅದನ್ನು ಏನಂತ ಕರೀತಾರೆ? ಮಿಲ್ಮನ್ಸ್ ವೋಲ್ಟೇಜ್ ಆ್ಯಂಡ್ ಸಿಂಗಲ್ ಇಂಪಿಡೆನ್ಸ್ ನೆಟ್ವರ್ಕ್ ಆರ್ ಸಿಂಗಲ್ ಇಂಪಿಡೆನ್ಸ್ ಎಲಿಮೆಂಟ್ ವಿಚ್ ಈಸ್ ರೆಫರ್ಡ್ ಆಸ್ ಮಿಲ್ಮನ್ಸ್ ಇಂಪಿಡೆನ್ಸ್ ಆರ್ ಮಿಲ್ಮನ್ಸ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ರೈಟ್, ಸೊ ಥೆವೆನಿನ್ಸ್ ಥಿಯರಮ್ ಅಲ್ಲ, ನಾರ್ಟನ್ಸ್ ಥಿಯರಮ್ ಅಲ್ಲ, ರೆಸಿಪ್ರೋಸಿಟಿ ಥಿಯರಮ್ ಅಂತೂ ಅಲ್ವೇ ಅಲ್ಲ. ರೆಸಿಪ್ರೋಸಿಟಿ ಥಿಯರಮ್ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಓನ್ಲಿ ಒನ್ ಸೋರ್ಸ್. ರೆಸಿಪ್ರೋಸಿಟಿ ಥಿಯರಮಲ್ಲಿ ಓನ್ಲಿ ಒನ್ ಸೋರ್ಸ್ ಮಾತ್ರನೇ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಥಿಯರಮ್ ಕ್ಯಾನ್ ಬಿ ಅಪ್ಲೈ ಟು ಅ ನೆಟ್ವರ್ಕ್ ವಿಚ್ ಈಸ್ ಆಫ್ ಯಾವುದೋ ಟೈಪು, ಲೀನಿಯರ್ ಆಗಿದ್ರೂ ಪರವಾಗಿಲ್ಲ, ನಾನ್ ಲೀನಿಯರ್ ಆಗಿದ್ರೂ ಪರವಾಗಿಲ್ಲ, ಆಕ್ಟಿವ್, ಪ್ಯಾಸಿವ್, ಟೈಮ್ ವೇರಿಯಂಟ್, ಟೈಮ್ ಇನ್ ವೇರಿಯಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನ್ ಲೀನಿಯರ್ ಎಲಿಮೆಂಟ್ಸ್ನ ನಾನು ಥೆವೆನಿನ್ಸ್ ಥಿಯರಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಇನ್ ಎನಿ ಬೈಲ್ಯಾಟ್ರಲ್ ಲೀನಿಯರ್ ನೆಟ್ವರ್ಕ್ ಅಂತ ಡೆಫಿನಿಷನ್ ಸ್ಟಾರ್ಟ್ ಆಗುತ್ತೆ. ನಾರ್ಟನ್ಸ್ ಥಿಯರಮ್ಗೂ ಅಪ್ಲೈ ಆಗಲ್ಲ. ನಾನ್ ಲೀನಿಯಾರಿಟಿ ಈಸ್ ನಾಟ್ ಅಪ್ಲಿಕೇಬಲ್ ಇನ್ ದ ಕೇಸ್ ಆಫ್ ಸೂಪರ್ ಪೊಸಿಷನ್ ಥಿಯರಮ್ ಆಲ್ಸೋ. ರೈಟ್, ಸೂಪರ್ ಪೊಸಿಷನ್ ಥಿಯರಮಲ್ಲಿ ಎರಡು ರೂಲ್ಸ್ ಸ್ಯಾಟಿಸ್ಫೈ ಆಗಬೇಕು. ಒಂದು ಅಡಿಟಿವಿಟಿ, ಇನ್ನೊಂದು ಹೋಮೋಜಿನಿಟಿ. ರೈಟ್, ಸೊ ಟೆಲಿಗನ್ಸ್ ಥಿಯರಮಲ್ಲಿ ನಾವು ಪವರ್ ಕ್ಯಾಲ್ಕುಲೇಷನ್ ಸಹ ಮಾಡ್ಬೋದು. ಯಾವ ರೀತಿಯಾದರೂ ಎಲಿಮೆಂಟ್ ಇದ್ಕೊಳ್ಳಿ ಪರವಾಗಿಲ್ಲ, ವಿ ಕ್ಯಾನ್ ಏಬಲ್ ಟು ರೆಡ್ಯೂಸ್ ದ ನೆಟ್ವರ್ಕ್. ಸೊ ದಟ್ಸ್ ದ ಬ್ಯೂಟಿ ಆಫ್ ಟೆಲಿಗನ್ಸ್ ಥಿಯರಮ್. ಆಗಿದ್ದಲ್ಲಿ ಆಪ್ಷನ್ಸ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ, ದಟ್ ಈಸ್ ಟೆಲಿಗನ್ಸ್ ಥಿಯರಮ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮ್ಯಾಚ್ ಲಿಸ್ಟ್ ಒನ್, ದಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ನೆಟ್ವರ್ಕ್ ವಿತ್ ಅ ಲಿಸ್ಟ್ ಟು, ದಟ್ ಈಸ್ ಅ ರಿಲೆವೆಂಟ್ ಥಿಯರಮ್ ಅಂತ ಕೊಟ್ಟಿದ್ದಾರೆ. ಲೀನಿಯಾರಿಟಿ ಆಲ್ರೆಡಿ ನೋಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಲೀನಿಯಾರಿಟಿ ಸೂಪರ್ ಪೊಸಿಷನ್ ಥಿಯರಮ್ ಅಂತ ಹೇಳಿದ್ದೀನಿ. ಸೊ ಫಾರ್ ಲೀನಿಯಾರಿಟಿ ಇಟ್ ಈಸ್ ಅ ಸೂಪರ್ ಪೊಸಿಷನ್ ಥಿಯರಮ್. ಸೊ ಬಿ ಆ್ಯಂಡ್ ಡಿ ಮೇ ಬಿ ಕರೆಕ್ಟ್, ಬಟ್ ಸಿ ಆ್ಯಂಡ್ ಎ ಆಪ್ಷನ್ ಈಸ್ ಈಸಿಲಿ ಎಲಿಮಿನೇಟೆಡ್. ನೋಡಿ, ಈಕ್ವಲೆಂಟ್ ಸರ್ಕ್ಯೂಟ್, ಫಸ್ಟ್ ನಾವೇನು ಮಾಡ್ತೀರಿ, ಥೆವೆನಿನ್ಸ್ ಥಿಯರಮ್ನ ನಾವು ಡಿರೈವ್ ಮಾಡ್ತೀರಿ, ಸೋರ್ಸ್ ಟ್ರಾನ್ಸ್ಫಾರ್ಮೇಷನ್ಸ್ ಯೂಸ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ಅ ನಾರ್ಟನ್ಸ್ ಥಿಯರಮ್. ದಟ್ಸ್ ಇಟ್. ಸೀರೀಸ್ ಟು ಪ್ಯಾರಲಲ್, ಪ್ಯಾರಲಲ್ ಟು ಸೀರೀಸ್, ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ಈಕ್ವಲೆಂಟ್ ಸರ್ಕ್ಯೂಟ್ ಬರುತ್ತೆ, ದಟ್ ಈಸ್ ನಾರ್ಟನ್ಸ್ ಥಿಯರಮ್. ಸಿಗೆ ಏನು ಬರುತ್ತೆ? ಟು ಅಂತ ಬರುತ್ತೆ. ಬೈಲ್ಯಾಟ್ರಲ್ ಈಸ್ ಫಾರ್ ರೆಸಿಪ್ರಾಸಿಟಿ, ಬೈಲ್ಯಾಟ್ರಲ್ ಈಸ್ ಫಾರ್ ರೆಸಿಪ್ರಾಸಿಟಿ. ಸ್ಟ್ರಕ್ಚರ್ ಈಸ್ ಫಾರ್ ಟೆಲಿಗನ್ಸ್, ಸ್ಟ್ರಕ್ಚರ್ ಈಸ್ ಫಾರ್ ಟೆಲಿಗನ್ಸ್ ಥಿಯರಮ್. ದಟ್ ಈಸ್ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಲೀನಿಯಾರಿಟಿ ಮೀನ್ಸ್ ವಾಟ್? ಸೂಪರ್ ಪೊಸಿಷನ್ ಥಿಯರಮ್. ಸ್ಟ್ರಕ್ಚರ್ ಮೀನ್ಸ್ ವಾಟ್? ಟೆಲಿಗನ್ಸ್ ಥಿಯರಮ್. ಈಕ್ವಲೆಂಟ್ ಸರ್ಕ್ಯೂಟ್ ಯಾವುದಕ್ಕೆ? ನಾರ್ಟನ್ಸ್ ಥಿಯರಮ್. ಬೈಲ್ಯಾಟ್ರಲ್ ರೆಸಿಪ್ರಾಸಿಟಿ ಥಿಯರಮ್. ಸೊ ರೆಸಿಪ್ರಾಸಿಟಿ ಥಿಯರಮ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಆರ್ ಹ್ಯಾವಿಂಗ್ ಓನ್ಲಿ ಒನ್ ವೋಲ್ಟೇಜ್ ಸೋರ್ಸ್ ಆರ್ ಕರೆಂಟ್ ಸೋರ್ಸ್. ಅಂದರೆ ಏನು, ಒನ್ ಇಂಡಿಪೆಂಡೆಂಟ್ ಸೋರ್ಸಸ್ ಇರಬೇಕು. ರೆಸ್ಟ್ ಆಲ್ ದ ಎಲಿಮೆಂಟ್ಸ್ ಕ್ಯಾನ್ ಬಿ ಮೋಸ್ಟ್ ಪ್ರಿಫರ್ಡ್ ಈಸ್ ರೆಸಿಸ್ಟಿವ್ ನೆಟ್ವರ್ಕ್ ಓನ್ಲಿ.
most preferred is a resistive network only, right? Option B is going to follow. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಬೇಸ್ ಕ್ವಶನ್ ಕೊಟ್ಟಿದ್ದಾರೆ. ಸೂಪರ್ ಪೊಸಿಷನ್ ಥಿಯರಮ್ ಕ್ಯಾನ್ ಬಿ ಯೂಸ್ ಟು ಡಿಟರ್ಮೈನ್ ದ ಔಟ್ಪುಟ್ ಆಫ್ ಅ ಫುಲ್ ವೇವ್ ರೆಕ್ಟಿಫೈಯರ್ ಹೂಸ್ ಇನ್ಪುಟ್ಸ್ ಆರ್ ಸೈನುಸಾಡಲ್ ಸಿಗ್ನಲ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳ್ತಾ ಇದ್ದಾರೆ. ರೀಸನ್ ಏನು ಕೊಡ್ತಾ ಇದ್ದಾರೆ, ಸೂಪರ್ ಪೊಸಿಷನ್ ಥಿಯರಮ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಲೀನಿಯರ್ ಎಲಿಮೆಂಟ್ಸ್. ರೀಸನ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ರೀಸನ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಸರ್ಷನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ನೋಡಿ, ಎರಡು ವೋಲ್ಟೇಜ್ ಸೋರ್ಸ್ ನನಗೆ ಹೆಂಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸೀರೀಸ್ ವೈಸಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ನಮಗೆ ಏನೋ ಒಂದು ನೆಟ್ವರ್ಕ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಬಟ್ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಕೊಟ್ಟಿದ್ದಾರೆ. ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದ ರೆಸ್ಟ್ ಪಾರ್ಟ್. ಇಲ್ಲಿ ಏನು ಕೊಟ್ಟಿದ್ದಾರೆ, V1 F1 V2 F2 V2 F2. ನೋಡಿ, ಎರಡು ಫ್ರೀಕ್ವೆನ್ಸಿ ನಾನು ವೇರಿ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಕಂಟಿನ್ಯೂಸ್ ವೇರಿಯೇಷನ್ಸ್ ಐ ಕ್ಯಾನ್ ಡೂ, ವಿಚ್ ವಿಲ್ ನಾಟ್ ಬಿ ಈಕ್ವಲ್ಸ್ ಟು ವಿ ಕಮ ಎಫ್, ವೇರ್ ವಿ ಈಕ್ವಲ್ಸ್ ಟು ವಿ ಒನ್ ಪ್ಲಸ್ ವಿ ಟು, ಎಫ್ ಈಕ್ವಲ್ಸ್ ಟು ಎಫ್ ಒನ್ ಪ್ಲಸ್ ಎಫ್ ಟು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವೈ? ಫ್ರೀಕ್ವೆನ್ಸಿ ಈಸ್ ಅ ನಾನ್ ಲೀನಿಯರ್ ಡಿಸೈನ್. ಸೊ ಫ್ರೀಕ್ವೆನ್ಸಿ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಫಾರ್ ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಎರಡು ವೋಲ್ಟೇಜ್ ಸೋರ್ಸ್ನ ನಾನೇನಾದರೂ ಸೀರೀಸಾಗಿ ಕನೆಕ್ಟ್ ಮಾಡಿ ಇಟ್ಸ್ ಈಕ್ವಲೆಂಟ್ ವಿಲ್ ಬಿ ಸೇಮ್ ಆಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಫ್ರೀಕ್ವೆನ್ಸಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವೈ? ದಿ ಎಲಿಮೆಂಟ್ಸ್ ಆರ್ ಎ ಸಿ ಎಲಿಮೆಂಟ್ಸ್. ಇನ್ ದ ಕೇಸ್ ಆಫ್ ಡಿ ಸಿ ವೋಲ್ಟೇಜಸ್ ಯು ಕ್ಯಾನ್ ಆ್ಯಡ್ ಈಸಿಲಿ, ವೋಲ್ಟೇಜಸ್ ಯು ಕ್ಯಾನ್ ಆ್ಯಡ್ ಈಸಿಲಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಡಿ ಸಿನಲ್ಲಿ ಯಾವಾಗ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಕನ್ಸಿಡರ್ ದೀಸ್ ವ್ಯಾಲ್ಯೂಸ್. 0.4 volts ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, 0.5 volts ಅಂತ ಕನ್ಸಿಡರ್ ಮಾಡ್ಕೊತೀವಿ. ಒನ್ ಡಯೋಡ್ ಇಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಸೂಪರ್ ಪೊಸಿಷನ್ ಥಿಯರಂ ಏನು ಹೇಳುತ್ತೆ, ಅಡಿಟಿವ್ ಆಫ್ ಇಟ್ ದ ರಿಸಲ್ಟೆಂಟ್ ಶುಡ್ ಬಿ ದ ಸೇಮ್ ಅಂತ ಹೇಳ್ತಾರೆ. ಅಂದರೆ ಏನು, ಕೇಸ್ ಒನ್ ಕನ್ಸಿಡರಿಂಗ್ ಓನ್ಲಿ 0.4 volts, ಕೇಸ್ ಟು ಕನ್ಸಿಡರಿಂಗ್ ಓನ್ಲಿ 0.5 volts, ಕೇಸ್ ತ್ರೀ ಕನ್ಸಿಡರಿಂಗ್ ಬೋತ್ ಆಫ್ ಥಿಂಗ್ಸ್, ರೈಟ್? ವಿಚ್ ಇಸ್ ನಾಟ್ ಅಪ್ಲಿಕೇಬಲ್. ವೈ? ಡಯೋಡ್ ಇಟ್ ಸೆಲ್ಫ್ ಈಸ್ ಅ ನಾನ್ ಲೀನಿಯರ್ ಡಿವೈಸ್. ಸೂಪರ್ ಪೊಸಿಷನ್ ಥಿಯರಮ್ ಈಸ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಅಟ್ ಆಲ್ ಅಪ್ಲಿಕೇಬಲ್. ಸೊ ಅಸರ್ಷನ್ ಅನ್ನೋದು ಏನಾಗುತ್ತೆ, ತಪ್ಪು. ಅಸರ್ಷನ್ ವಿಲ್ ಬಿ ರಾಂಗ್. ಸೊ ಅಸರ್ಷನ್ ಈಸ್ ಅ ಫಾಲ್ಸ್ ಬಟ್ ರೀಸನ್ ಈಸ್ ಅ ಟ್ರೂ. ರೀಸನ್ ಈಸ್ ಟ್ರೂ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಕ್ವಶನ್, ದಿ ಪ್ರಾಕ್ಟಿಕಲ್ ಒಪಾಂಪ್ ಆಸ್ ದ ಮೇಜರ್ ಡಿವಿಯೇಷನ್ ವಿತ್ ಐಡಿಯಲ್ ಒಪಾಂಪ್. ಲೆಟ್ ಅಸ್ ಸ್ಕೆಚ್ ಸಮ್ ಆಫ್ ದ ಪ್ಯಾರಾಮೀಟರ್ಸ್. ಗೇನ್ ಏನಾಗುತ್ತೆ, ಇನ್ಫಿನಿಟಿ ಐಡಿಯಲಿ, ಬಟ್ ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಇನ್ ದಿ ಆರ್ಡರ್ ಆಫ್ 10^5 to 10^6. ಇನ್ಪುಟ್ ಇಂಪಿಡೆನ್ಸ್ ಸಹ ಅದೇ ರೀತಿಯೇ ಇರುತ್ತೆ, ಇನ್ಫಿನಿಟಿ ಆ್ಯಂಡ್ 10^5. ಔಟ್ಪುಟ್ ಇಂಪಿಡೆನ್ಸ್ ಹೇಗಿರುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ವ್ಯಾಲ್ಯೂ ವಿಲ್ ಬಿ 0 ಆ್ಯಂಡ್ ಇಟ್ ವಿಲ್ ಬಿ ಫ್ರಮ್ 25 to 100 ohms. ಬ್ಯಾಂಡ್ ವಿಡ್ತ್ ಆಲ್ಸೋ ಯು ಕನ್ಸಿಡರ್. ಏನಿರುತ್ತೆ ಬ್ಯಾಂಡ್ ವಿಡ್ತ್, ಇನ್ಫಿನಿಟಿಯಲ್ಲಿ ಇರುತ್ತೆ. ಇಟ್ ಇಯರ್ ಇಟ್ ವಿಲ್ ಬಿ ಪ್ರಾಕ್ಟಿಕಲಿ ಇಟ್ ವಿಲ್ ಬಿ 10^5 to 10^6. ಅದೇ ರೀತಿ ನಾವು ಯಾವುದೇ ಎಲಿಮೆಂಟ್ ಡಿಫೈನ್ ಮಾಡಬೇಕು, CMRR ಅನ್ನೋದನ್ನ ಡಿಫೈನ್ ಮಾಡಬೇಕು, ಸ್ಲೀವ್ ರೇಟ್ ಅನ್ನೋದನ್ನ ಡಿಫೈನ್ ಮಾಡಬೇಕು, ಪವರ್ ಸಪ್ಲೈ ರಿಜೆಕ್ಷನ್ ರೇಷಿಯೋ ಅನ್ನೋದನ್ನ ಡಿಫೈನ್ ಮಾಡಬೇಕು. ಅದಲ್ಲದೇ ವಿ ಹ್ಯಾವ್ ಟು ಡಿಫೈನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಫ್ಸೆಟ್ ಕರೆಂಟ್ ಆ್ಯಸ್ ವೆಲ್ ಆ್ಯಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಆಲ್ಸೋ. ಇದೆಲ್ಲ ಎಲಿಮೆಂಟ್ಸು ನಾವು ಡಿಸ್ಕಸ್ ಮಾಡಬೇಕು, ರೈಟ್? ಸೊ ವಾಟ್ ಈಸ್ ದ ಕಂಡೀಷನ್ ಆಫ್ ಇನ್ಪುಟ್ ಇಂಪಿಡೆನ್ಸ್, ದಟ್ ಈಸ್ RI. RI ವ್ಯಾಲ್ಯೂ ಎಷ್ಟು ಬರುತ್ತೆ, 10^5 ಬರುತ್ತೆ, ವಿಚ್ ವಿಲ್ ಬಿ ನಾಟ್ ಈಕ್ವಲ್ಸ್ ಟು ಇನ್ಫಿನಿಟಿ. ಹಾಗಿದ್ದಲ್ಲಿ ಆಪ್ಷನ್ ಎ ಈಸ್ ರಾಂಗ್. ವಾಟ್ ಈಸ್ ದ ಕಂಡೀಷನ್ ಫಾರ್ ಗೇನ್? ಗೇನ್ ಈಸ್ ಆಲ್ಸೋ ನಾಟ್ ಈಕ್ವಲ್ಸ್ ಟು ಇನ್ಫಿನಿಟಿ. ಗೇನ್ ಈಸ್ ಆಲ್ಸೋ ನಾಟ್ ಈಕ್ವಲ್ಸ್ ಟು ಇನ್ಫಿನಿಟಿ ಆ್ಯಂಡ್ ಲೆಸ್ ದೆನ್ ಇನ್ಫಿನಿಟಿ ಆಲ್ಸೋ. ಆಪ್ಷನ್ ಬಿ ಈಸ್ ಎಲಿಮಿನೇಟೆಡ್. ವಾಟ್ ಈಸ್ ದ ಕಂಡೀಷನ್ ಆಫ್ ಔಟ್ಪುಟ್ ಇಂಪಿಡೆನ್ಸ್, ದಟ್ ಈಸ್ ಆರ್ ನಾಟ್ ಆರ್ ಆರ್ ಔಟ್. ಸೊ ಆರ್ ನಾಟ್ ಈಸ್ 0 ಫಾರ್ ಐಡಿಯಲ್ ಆಪ್ ಆಂಪ್. ಡಿವಿಯೇಷನ್ ಫ್ರಮ್, ಮೇಜರ್ ಡಿವಿಯೇಷನ್ ಫ್ರಮ್ ಅಂತ ಕೇಳ್ತಾರೆ, ಅಂದರೆ ಏನು ಪ್ರಾಕ್ಟಿಕಲ್ ಆಪ್ ಆಂಪ್ದು ಕೇಳ್ತಾರೆ. ಸೊ ಆರ್ ನಾಟ್ ವ್ಯಾಲ್ಯೂ ವಿಲ್ ಬಿ ನಾಟ್ ಈಕ್ವಲ್ಸ್ ಟು 0.
ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಝೀನರ್ ಡಯೋಡ್. ಸೊ ಝೀನರ್ ಡಯೋಡ್ ವಿಲ್ ಬಿ ಹ್ಯಾವಿಂಗ್ ಅ ಶಾರ್ಪ್ ಬ್ರೇಕ್ ಡೌನ್ ವೋಲ್ಟೇಜ್, ಎ ಈಸ್ ಫಾರ್ ಟು. ಆಪ್ ಆಂಪ್ ಏನಿರುತ್ತೆ? ಒನ್ ಆಫ್ ದ ಪ್ಯಾರಾಮೀಟರ್ ಈಸ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ. ಸೊ ಫಾರ್ ಬಿ ಇಟ್ ಈಸ್ ಒನ್, ಫಾರ್ ಬಿ ಇಟ್ ಈಸ್ ಒನ್. ಸ್ಟ್ರೈಟ್ ಅವೇ ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಎ. ಫಾರ್ ಆಪ್ ಆಂಪ್ ಇಟ್ ಈಸ್ ಅ ಕಾಮನ್ ಮೋಡ್ ರಿಜೆಕ್ಷನ್ ರೇಷ್ಯೋ. ಬಾರ್ಕೌಸನ್ ಕ್ರೈಟೀರಿಯಾ ಟು ಪ್ರೊವೈಡ್ ಕಂಟಿನ್ಯೂಸ್ ಅನ್ಡ್ಯಾಂಪ್ಡ್ ಆಸಿಲೇಷನ್ ಈಸ್ ಕರೆಕ್ಟ್. ಏನು, ವಾಟ್ ಈಸ್ ದ ಕಂಡೀಷನ್? ಗೇನ್ ಆ್ಯಂಡ್ ಫೀಡ್ಬ್ಯಾಕ್ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಏನು ಬರಬೇಕು? ಒನ್ ಅಂತ ಬರಬೇಕು. ಯಾವುದರಲ್ಲಿ? ಐಡಿಯಲ್ ಸಿನಾರಿಯೋ. ಇನ್ ದ ಕೇಸ್ ಆಫ್ ಪ್ರಾಕ್ಟಿಕಲ್ ಸಿನಾರಿಯೋ, ವಾಟ್ ಈಸ್ ದ ಕಂಡೀಷನ್ ಫಾರ್ ಬಾರ್ಕೌಸನ್ ಕ್ರೈಟೀರಿಯಾ? ಎ ಬೀಟಾ ವಿಚ್ ಶುಡ್ ಬಿ ಸ್ಲೈಟ್ಲಿ ಗ್ರೇಟರ್ ದೆನ್ ಒನ್ ಎಸ್ ಟು 1.02. ವಿಚ್ ಶುಡ್ ಬಿ ಸ್ಲೈಟ್ಲಿ ಗ್ರೇಟರ್ ದೆನ್ ಒನ್, ದಟ್ ಈಸ್ 1.02 ಪ್ರಾಕ್ಟಿಕಲ್ ವ್ಯಾಲ್ಯೂ ಆಫ್ ಬಾರ್ಕೌಸನ್ ಕ್ರೈಟೀರಿಯಾ. ಫೇಸ್ ಲಾಕ್ ಲೂಪ್ ಅಂದರೆ ಏನು? ವಿ ಆರ್ ಗೋಯಿಂಗ್ ಟು ಲಾಕ್ ಫಾರ್ ಫ್ರೀಕ್ವೆನ್ಸಿ ಆಸ್ ವೆಲ್ ಆಸ್ ಫಾರ್ ಫೇಸ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಚ್ ದ ಫಾಲೋಯಿಂಗ್ ಆನ್ ದ ಲಿಸ್ಟ್. ಒನ್, ಪೀಕ್ ಇನ್ವರ್ಸ್ ವೋಲ್ಟೇಜ್ ಆಫ್ ಅ ಡಯೋಡ್ ಇನ್ ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ಕೇಳಿದ್ದಾರೆ. ಯೂನಿಪೋಲಾರ್ ಡಿವೈಸ್, ಕ್ಲಾಂಪರ್ ಸರ್ಕ್ಯೂಟ್, ಬಟರ್ವರ್ತ್ ಫಿಲ್ಟರ್. ಆನ್ ದ ಲಿಸ್ಟ್ ಟು ಎಫ್ ಇ ಟಿ ವಿ ಎಮ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಈಸ್ ಫ್ಲಾಟ್ ಆಸ್ ಪಾಸಿಬಲ್ ಇನ್ ಪಾಸ್ ಬ್ಯಾಂಡ್. ಆ ಸರ್ಕ್ಯೂಟ್ ದಟ್ ಆಡ್ಸ್ ಅ ಡಿ ಸಿ ಲೆವೆಲ್ ಟು ಆನ್ ಎ ಸಿ ಸಿಗ್ನಲ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯೂನಿಪೋಲಾರ್ ಡಿವೈಸ್ ಅಂದರೆ ಯಾವುದು? ಎಫ್ ಇ ಟಿ. ಯೂನಿಪೋಲಾರ್ ಡಿವೈಸ್ ಈಸ್ ಎಫ್ ಇ ಟಿ, ದಟ್ಸ್ ಇಟ್. ಕ್ಲಾಂಪರ್ ಅಂದರೆ ಏನು? ಅ ಸರ್ಕ್ಯೂಟ್ ದಟ್ ಆಡ್ಸ್ ಎ ಸಿ ಸಿಗ್ನಲ್ ವಿತ್ ಡಿ ಸಿ ಸಿಗ್ನಲ್ ಅಂದರೆ ಏನು? ಡಿ ಸಿ ಸಿಗ್ನಲ್ನ ಎ ಸಿ ಸಿಗ್ನಲ್ಗೆ ಆ್ಯಡ್ ಮಾಡುತ್ತೆ. ಬಟರ್ವರ್ತ್ ಫಿಲ್ಟರ್ ಅಂದರೆ ಏನು? ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ರಿಪಲ್ಸ್, ರೈಟ್? ದ ರೆಸ್ಪಾನ್ಸ್ ವಿಲ್ ಬಿ ಫ್ಲಾಟ್. ಇನ್ ದ ಕೇಸ್ ಆಫ್ ಚೆಬಿಶೇವ್ ಫಿಲ್ಟರ್ ವಿ ವಿಲ್ ಬಿ ಹ್ಯಾವಿಂಗ್ ಯಾವುದಾದ್ರು ಟೈಪ್ 1 ಟೈಪ್ 2 ಚೆಬಿಶೇವ್ ಫಿಲ್ಟರ್ಸ್ ಬರುತ್ತೆ. ಅದರಲ್ಲಿ ಒಂದರಲ್ಲಿ ರಿಪಲ್ಸ್ ಇನ್ ದ ಪಾಸ್ ಬ್ಯಾಂಡ್, ಇನ್ನೊಂದರಲ್ಲಿ ರಿಪಲ್ಸ್ ಇನ್ ದ ಸ್ಟಾಪ್ ಬ್ಯಾಂಡ್ ಅಂತ ಬರುತ್ತೆ. ಪೀಕ್ ಇನ್ವರ್ಸ್ ವೋಲ್ಟೇಜ್ ಆಫ್ ಅ ಡಯೋಡ್ ಇನ್ ದ ಕೇಸ್ ಆಫ್ ಬ್ರಿಡ್ಜ್ ರೆಕ್ಟಿಫೈಯರ್, ವೆರಿ ವೆರಿ ಇಂಪಾರ್ಟೆಂಟ್, ವಿ ಎಮ್. ಇನ್ ದ ಕೇಸ್ ಆಫ್ ಬ್ರಿಡ್ಜ್ ರೆಕ್ಟಿಫೈಯರ್ ಇಟ್ ಈಸ್ ಅ ವಿ ಎಮ್. ಇನ್ ದ ಕೇಸ್ ಆಫ್ ಬ್ರಿಡ್ಜ್ ರೆಕ್ಟಿಫೈಯರ್ ಇಟ್ ಈಸ್ ಅ ವಿ ಎಮ್. ಇನ್ ದ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಇಟ್ ಈಸ್ ಅ ಟೂ ಟೈಮ್ಸ್ ಆಫ್ ವಿ ಎಮ್. ಇನ್ ದ ಕೇಸ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಇಟ್ ಈಸ್ ಜಸ್ಟ್ ವಿ ಎಮ್. ಇಟ್ ಈಸ್ ಜಸ್ಟ್ ವಿ ಎಮ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಫಾರ್ ಪೀಕ್ ಇನ್ವರ್ಸ್ ವೋಲ್ಟೇಜ್, ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಹಾಫ್ ವೇವ್ ರೆಕ್ಟಿಫೈಯರ್ಗಿಂತ ಏನು ಲ್ಯಾಗ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪೀಕ್ ಇನ್ವರ್ಸ್ ವೋಲ್ಟೇಜ್. ಮಿಕ್ಕಿದ್ದೆಲ್ಲ ಕೇಸಸ್ನಲ್ಲೂ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಇಸ್ ದ ಒನ್ ವಿಚ್ ಇಸ್ ಡಾಮಿನೇಟಿಂಗ್ ವೆನ್ ಕಂಪೇರ್ ಟು ಫುಲ್ ವೇವ್ ರೆಕ್ಟಿಫೈಯರ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ದಲ್ಲಿ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್? ಯಾವುದಾದನ್ನ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಮಿತ್ ಟ್ರಿಗರ್ ವಿಲ್ ಬಿ ಆಪರೇಟಿಂಗ್ ಇನ್ ಪಾಸಿಟಿವ್ ಫೀಡ್ಬ್ಯಾಕ್. ವಿಚ್ ವಿಲ್ ಬಿ ಆಪರೇಟಿಂಗ್ ಇನ್ ಪಾಸಿಟಿವ್ ಫೀಡ್ಬ್ಯಾಕ್. ಎನಿ ಇರ್ರೆಗ್ಯುಲರ್ ವೇವ್ ಫಾರ್ಮ್ಸ್ ಕೊಡಿ, ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಸೈನುಸಾಯ್ಡಲ್ ವೇವ್ ಫಾರ್ಮ್ಸ್ ಆಸ್ ವೆಲ್ ಆಸ್ ಅ ಸ್ಕ್ವಯರ್ ವೇವ್ ಫಾರ್ಮ್ಸ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಸ್ಮಿತ್ ಟ್ರಿಗರ್ ಸರ್ಕ್ಯೂಟ್. ಆಪರೇಟಿಂಗ್ ಬಿಟ್ವೀನ್ ಯಾವ ಪೊಟೆನ್ಷಿಯಲ್? ಅಪ್ಪರ್ ಟ್ರಿಗರಿಂಗ್ ಪಾಯಿಂಟ್ ಆ್ಯಂಡ್ ಲೋವರ್ ಟ್ರಿಗರಿಂಗ್ ಪಾಯಿಂಟ್. ಆಪರೇಟಿಂಗ್ ಬಿಟ್ವೀನ್ ಅಪ್ಪರ್ ಟ್ರಿಗರಿಂಗ್ ಪಾಯಿಂಟ್ ಆ್ಯಂಡ್ ಲೋವರ್ ಟ್ರಿಗರಿಂಗ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದಲ್ಲದೇ ನೋಡಿ, ಸ್ಮಿತ್ ಟ್ರಿಗರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಯಾಕಂತೇಳಿದ್ರೆ ಸ್ಮಿತ್ ಟ್ರಿಗರ್ ಇನ್ ಯಾವುದ್ರಲ್ಲೂ ಕೊಟ್ಟಿಲ್ಲ. ಸೊ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಅದಲ್ಲದೇ ರೆಕ್ಟಿಫೈಯರ್ಸ್ ಈಸ್ ಆಲ್ಸೋ ಬೀನ್ ಕನ್ಸಿಡರ್ಡ್ ಟು ಬಿ ಅ ವೇವ್ ಶೇಪಿಂಗ್ ಸರ್ಕ್ಯೂಟ್. ವೇವ್ ಶೇಪಿಂಗ್ ಸರ್ಕ್ಯೂಟ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಪ್ಪಿಂಗ್ ಸರ್ಕ್ಯೂಟ್ಸ್ನಲ್ಲಿ ಯಾವುದೇ ಇರುತ್ತೆ? ಕ್ಲಿಪ್ಪರ್ಸ್ನಲ್ಲಿ ಪಾಸಿಟಿವ್ ಕ್ಲಿಪ್ಪರ್, ನೆಗೆಟಿವ್ ಕ್ಲಿಪ್ಪರ್ ಆ್ಯಂಡ್ ಡಬಲ್ ಎಂಡೆಡ್ ಕ್ಲಿಪ್ಪರ್. ಕ್ಲಾಂಪರ್ಸ್ನಲ್ಲಿ ಪಾಸಿಟಿವ್ ಕ್ಲಾಂಪರ್, ನೆಗೆಟಿವ್ ಕ್ಲಾಂಪರ್, ಡಬಲ್ ಎಂಡೆಡ್ ಕ್ಲಾಂಪರ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದ ಸರ್ಕ್ಯೂಟ್ ವಿಲ್ ಬಿ ಶಿಫ್ಟಿಂಗ್, ಸಾರಿ, ದ ವೇ ಫಾರ್ಮ್ ವಿಲ್ ಬಿ ಶಿಫ್ಟಿಂಗ್ ಐದರ್ ಟು ಪಾಸಿಟಿವ್ ಸೈಡ್ ಆರ್ ನೆಗೆಟಿವ್ ಸೈಡ್, ಬಟ್ ನಾಟ್ ಆನ್ ದ ಬೋತ್ ಸೈಡ್. ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಾಟ್ ಈಸ್ ದ ಪ್ರೈಮರಿ ಅಪ್ಲಿಕೇಶನ್ ಆಫ್ ಅ ವೋಲ್ಟೇಜ್ ಕಂಪ್ಯಾರಿಟರ್? ವೋಲ್ಟೇಜ್ ಕಂಪ್ಯಾರಿಟರ್ನ ಪ್ರಮುಖ ಕರ್ತವ್ಯ ಅಥವಾ ಲೈಕ್ ಅಪ್ಲಿಕೇಶನ್ ಏನು ಅಂತ ಕೇಳ್ತಾರೆ. ವೋಲ್ಟೇಜ್ ಆಂಪ್ಲಿಫಿಕೇಶನ್ ಈಸ್ ರಾಂಗ್. ಸಿಗ್ನಲ್ ಇಂಟಿಗ್ರೇಷನ್ ಈಸ್ ಆಲ್ಸೋ ರಾಂಗ್. ಕಂಪೇರಿಂಗ್ ಟೂ ಇನ್ಪುಟ್ ಸಿಗ್ನಲ್ ಪೊಟೆನ್ಷಿಯಲ್, ದಿಸ್ ಈಸ್ ಕರೆಕ್ಟ್. ಕನ್ವರ್ಟಿಂಗ್ ವೋಲ್ಟೇಜ್ ಟು ಫ್ರೀಕ್ವೆನ್ಸಿ, ಇಟ್ ಈಸ್ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್, ರೈಟ್? ಇಲ್ಲಿ ನೋಡಿ,
ಒಂದು ಸಿಗ್ನಲ್ ವ್ಯಾಲ್ಯೂ ವಿಲ್ ಬಿ ಅ ರೆಫರೆನ್ಸ್ ವೋಲ್ಟೇಜ್, ಇನ್ನೊಂದು ನಮ್ಮದು ಸಿಗ್ನಲ್ ನಾವೇನು ಅಪ್ಲೈ ಮಾಡಿದ್ರೋ ದ್ಯಾಟ್ ವಿಲ್ ಬಿ ಅವರ್ ಸಿಗ್ನಲ್, ರೈಟ್? ಸೊ ಟೂ ಇನ್ಪುಟ್ ಸಿಗ್ನಲ್ ಅಂತ ಹೇಳಿದ್ರೆ ಒಂದು ಯಾವಾಗಲೂ ರೆಫರೆನ್ಸ್ ಸಿಗ್ನಲ್ ಆಗೇ ಇರುತ್ತೆ. ಓಕೆ, ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಇನ್ ದ ಕೇಸ್ ಆಫ್ ಜಾನ್ಸನ್ ಕೌಂಟರ್, ಜಾನ್ಸನ್ ಕೌಂಟರ್ ಕೇಳಿದ್ರೆ ಅಂತ ಹೇಳಿದ್ರೆ ರಿಂಗ್ ಕೌಂಟರ್ ಬಗ್ಗೆನೂ ನಿಮ್ಗೆ ಐಡಿಯಾ ಇರಬೇಕು. ಇಲ್ಲಿ ನೋಡಿ ಔಟ್ಪುಟ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ, 0000. ಹಾಗಿದ್ದಲ್ಲಿ ಎಷ್ಟು ಫ್ಲಿಪ್ ಫ್ಲಾಪ್ಸ್ ಇರುತ್ತೆ? ಫೋರ್ ಫ್ಲಿಪ್ ಫ್ಲಾಪ್ಸ್ ಇರುತ್ತೆ, ಫೋರ್ ಫ್ಲಿಪ್ ಫ್ಲಾಪ್ಸ್ ಇರ್ಬೇಕು. ಅಸಿಂಕ್ರೋನಸ್ ಡಿಸೈನ್, ಸಿಂಕ್ರೋನಸ್ ಡಿಸೈನ್ ಫಾರ್ ಮಿ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನನಗೇನು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಔಟ್ಪುಟಿಂದ ಇನ್ಪುಟ್ ಹೇಗೆ ಫೆಡ್ ಮಾಡಿರ್ತೀರಿ, ದಟ್ ಈಸ್ ಇಂಪಾರ್ಟೆಂಟ್. ಇನ್ ದ ಕೇಸ್ ಆಫ್ ರಿಂಗ್ ಪಟಿನ್ ರಿಂಗ್ ಕೌಂಟರ್ ಕ್ಯೂವಿಂದ ನಾವು ಇನ್ಪುಟ್ಗೆ ಫೆಡ್ ಮಾಡ್ತೀರಿ, ಬಟ್ ಇನ್ ದ ಕೇಸ್ ಆಫ್ ಜಾನ್ಸನ್ ಕೌಂಟರ್ ಫ್ರಮ್ ಕ್ಯೂ ಬಾರ್ ವಿ ಆರ್ ಗೋಯಿಂಗ್ ಟು ಫೆಡ್ ಬ್ಯಾಕ್ ದ ಸಿಗ್ನಲ್ ಟು ಇನ್ಪುಟ್. ಇನ್ಪುಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ವ್ಯಾಲ್ಯೂ ಏನು ಬರುತ್ತೆ ನನಗೆ, 0000 ಈಸ್ ಮೈ ಇನಿಷಿಯಲ್ ಸ್ಟೇಟ್. ಲಾಸ್ಟ್ ವ್ಯಾಲ್ಯೂನ ನಾನೇನು ಮಾಡ್ತೀನಿ, ಇನ್ವರ್ಟರ್ ಮುಖಾಂತರ ನಾನು ನೆಕ್ಸ್ಟ್ ವ್ಯಾಲ್ಯೂಗೆ ಫೆಡ್ ಮಾಡ್ತೀನಿ. 0 ಕಾಂಪ್ಲಿಮೆಂಟ್ ಏನು ಬರುತ್ತೆ, 1 ಬರುತ್ತೆ. ದೆನ್ ದ ಸಿಗ್ನಲ್ ವಿಲ್ ಬಿ ಶಿಫ್ಟೆಡ್, ದ ಸಿಗ್ನಲ್ ವಿಲ್ ಬಿ ಶಿಫ್ಟೆಡ್. ದಟ್ಸ್ ಇಟ್. ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ವ್ಯಾಲ್ಯೂ, 1100. ನೆಕ್ಸ್ಟ್ ವ್ಯಾಲ್ಯೂ 1110. ನೆಕ್ಸ್ಟ್ ವ್ಯಾಲ್ಯೂ 1111. ನೆಕ್ಸ್ಟ್ 1 ಕಾಂಪ್ಲಿಮೆಂಟ್ ವಿಲ್ ಬಿ 0011. ನೆಕ್ಸ್ಟ್ 0011. ನೆಕ್ಸ್ಟ್ 0001. ನೆಕ್ಸ್ಟ್ ಬ್ಯಾಕ್ ಟು ಪೆವಿನಿಯನ್ 0000. ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ? 0. ವಾಟ್ ಈಸ್ ದಿಸ್ ಈಕ್ವಲೆಂಟ್ ವ್ಯಾಲ್ಯೂ? 8. ವಾಟ್ ಈಸ್ ದ ಈಕ್ವಲೆಂಟ್ ವ್ಯಾಲ್ಯೂ? 12. ವಾಟ್ ಈಸ್ ದಿಸ್ ಈಕ್ವಲೆಂಟ್ ವ್ಯಾಲ್ಯೂ? 14. ಈಕ್ವಲೆಂಟ್ ವ್ಯಾಲ್ಯೂ 15. ಈಕ್ವಲೆಂಟ್ ವ್ಯಾಲ್ಯೂ 7. 3 1 0. ವೆರಿ ವೆರಿ ಇಂಪಾರ್ಟೆಂಟ್. ಸೀಕ್ವೆನ್ಸ್ ಯಾವ್ದು ಫಾಲೋ ಆಗ್ತಾ ಇದೆ? 0 8 12 14 15 7 3 1 0. ಹಾಗಿದ್ದಲ್ಲಿ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ಲೆಫ್ಟ್ ಸೈಡ್ ಅಲ್ಲಿ ಏನು ಕೊಟ್ಟಿದ್ರೆ ಅಂತ ಹೇಳಿದ್ರೆ, ಫ್ಲಾಶ್ ಎ ಡಿ ಸಿ, ಡ್ಯುಯಲ್ ಸ್ಲೋಪ್ ಎ ಟು ಡಿ ಕನ್ವರ್ಟರ್, ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ರಿಜಿಸ್ಟರ್ ಎ ಟು ಡಿ ಕನ್ವರ್ಟರ್, ಸಿಗ್ಮಾ ಡೆಲ್ಟಾ ಎ ಟು ಡಿ ಕನ್ವರ್ಟರ್ ಅಂತ ಕೊಟ್ಟಿದ್ದಾರೆ. ಆನ್ ದ ರೈಟ್ ಸೈಡ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಅನಲಾಗ್ ಇಂಟಿಗ್ರೇಷನ್ ಎನ್ಕೋಡಿಂಗ್ ಮೀಡಿಯಂ ರೆಸೊಲ್ಯೂಷನ್ ಸ್ಲೋ ಡ್ಯೂ ಟು ಓವರ್ ಸ್ಯಾಂಪ್ಲಿಂಗ್ ಹೈಯೆಸ್ಟ್ ಪವರ್ ಕನ್ಸಂಪ್ಷನ್. ಹೈಯೆಸ್ಟ್ ಪವರ್ ಕನ್ಸಂಪ್ಷನ್ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಫ್ಲಾಶ್ ಎ ಟು ಡಿ ಕನ್ವರ್ಟರ್. ಯಾಕೆ ಅಂತ ಹೇಳಿದ್ರೆ, 2 ಪವರ್ n-1 ಕಂಪ್ಯಾರಿಟರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ 2 ಪವರ್ n-1 ಕಂಪ್ಯಾರಿಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಪವರ್ ಕನ್ಸಂಪ್ಷನ್ ಅನ್ನೋದು ಜಾಸ್ತಿ ಇರುತ್ತೆ. ವಾಟ್ ಈಸ್ ದ ಆಪರೇಟಿಂಗ್ ರೇಂಜ್? ಒನ್ ಸೈಕಲ್ ಆರ್ ಒನ್ ಕ್ಲಾಕ್ ಸೈಕಲ್ ಇಸ್ ಎನಫ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ಅನಲಾಗ್ ಸಿಗ್ನಲ್ ಟು ಡಿಜಿಟಲ್ ಎ ಟು ಡಿ ಕನ್ವರ್ಷನ್. ಒನ್ ಸೈಕಲ್ ಈಸ್ ಎನಫ್. ಡ್ಯುಯಲ್ ಸ್ಲೋಪ್ ಎ ಟು ಡಿ ಈಸ್ ಸ್ಲೋ ಡ್ಯೂ ಟು ಓವರ್ ಸ್ಯಾಂಪ್ಲಿಂಗ್. ತುಂಬ ಸ್ಲೋ ಇದ್ರೂ ನಾವು ಯಾಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಮ್ ಎಫೆಕ್ಟ್ ಅನ್ನೋದನ್ನ ಓವರ್ಕಮ್ ಮಾಡುತ್ತೆ, ರೈಟ್? ಫಾರ್ ಎ ಇಟ್ ಈಸ್ 4, ಫಾರ್ ಬಿ ಇಟ್ ಈಸ್ 3. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಬೇರೆ ಆಪ್ಷನ್ ಹೇಗೆ ಎಲಿಮಿನೇಟ್ ಮಾಡ್ತಾ ಇದ್ದೀನಿ ಒಂದ್ಸತಿ ನೋಡಿ. ಫಾರ್ ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ರಿಜಿಸ್ಟರ್ ಇಟ್ ಈಸ್ ಅ ಮೀಡಿಯಂ ರೆಸೊಲ್ಯೂಷನ್. ನೀವು ಯಾವುದೇ ಇನ್ಪುಟ್ ಕೊಡಿ, ದಿ ಎಕ್ಸಿಕ್ಯೂಷನ್ ಟೈಮ್ ಈಸ್ ಫಿಕ್ಸ್ಡ್. ಯಾವುದರಲ್ಲಿ ಅಂತ ಹೇಳಿದ್ರೆ, ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ರಿಜಿಸ್ಟರ್. ದಿ ಮೋಸ್ಟ್ ಯೂಸ್ಡ್ ಎ ಟು ಡಿ ಕನ್ವರ್ಟರ್ ಈಸ್ SAR. ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ಸಹ ಕಡಿಮೆನೇ ಇರುತ್ತೆ. ದ ಎಕ್ಸಿಕ್ಯೂಷನ್ ಟೈಮ್ ಈಸ್ ಆಲ್ಸೋ ನಾಮಿನಲ್ ಓನ್ಲಿ. ಅನಲಾಗ್ ಇಂಟಿಗ್ರೇಷನ್ ಎನ್ಕೋಡಿಂಗ್ ಯಾವುದು ಅಂತ ಹೇಳಿದ್ರೆ, ಸಿಗ್ಮಾ ಡೆಲ್ಟಾ ಎ ಟು ಡಿ ಕನ್ವರ್ಟರ್. ಹಾಗಿದ್ದಲ್ಲಿ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 8051 ಮೈಕ್ರೋ ಕಂಟ್ರೋಲರ್ ಆಸ್ 4 ರಿಜಿಸ್ಟರ್ ಬ್ಯಾಂಕ್, ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3. 8051 ಮೈಕ್ರೋ ಕಂಟ್ರೋಲರ್ ಆಸ್ 2 ಪೋರ್ಟ್ಸ್, ಇಟ್ ವಿಲ್ ಬಿ ಹ್ಯಾವಿಂಗ್ 4 ಪೋರ್ಟ್ಸ್, ರೈಟ್? ರೀಸನ್ ಈಸ್ ರಾಂಗ್, ಅಸರ್ಷನ್ ಈಸ್ ರೈಟ್. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಲಾಟ್ಸ್ ಆಫ್ ಗುಡ್ ಕ್ವೆಶನ್ಸ್ ದೇ ಲಾಸ್ಟ್. ಯಾವುದರಲ್ಲಿ ಅಂತ ಹೇಳಿದ್ರೆ, ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಮೇಲೆ. ಬಟ್ ಈಸಿ ಕ್ವೆಶನ್ಸ್ ಯಾವುದ್ರಲ್ಲಿ ಕೇಳಿದ್ದೀರ ಅಂತ ಹೇಳಿದ್ರೆ, ನೆಟ್ವರ್ಕ್ಸ್ ಮತ್ತು ಅನಲಾಗ್ನಲ್ಲಿ ಈಸಿ ಕ್ವೆಶನ್ಸೇ ಕೇಳಿದ್ದಾರೆ. ಸರ್ಕ್ಯೂಟ್ ನೋಡಿಕೊಂಡು ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ದಿ ಪ್ರಾಬ್ಲಮ್ಸ್ ಆರ್ ಡೆಡ್ ಈಸಿ. ಬೇಸಿಕ್ ನಿಮ್ಗೆ ಗೊತ್ತಿದ್ರೆ ಇಟ್ ಈಸ್ ಈಸಿ ಟು ಸಾಲ್ವ್. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ.
ಸಿಂಪಲ್ ಕ್ವಶನ್. ಈ ಕ್ವಶನ್ ಯಾರಾದರೂ ತಪ್ಪು ಮಾಡಿದ್ರೆ ಫೀಲ್ಡ್ ಥಿಯರಿ ನೀವು ಓದಿಲ್ಲ ಅಂತರ್ಥ, ಇ ಎಮ್ ಟಿ ಎಲ್ ಸಬ್ಜೆಕ್ಟ್ ನಿಮ್ಗೆ ಏನೇನು ಗೊತ್ತಿಲ್ಲ ಅಂತರ್ಥ. ಕರ್ಲ್ ಎಚ್ ಈಕ್ವಲ್ಸ್ ಟು ಜೆ ಸಿ ಪ್ಲಸ್ ಡೋ ಡಿ ಬೈ ಡೋ ಟಿ. ಬರೀ ಜೆ ಸಿ ಏನಾದರೂ ಇದ್ದರೆ ಇಟ್ ಈಸ್ ಆಂಪಿಯರ್ಸ್ ಲಾ. ಜೆ ಸಿ ಪ್ಲಸ್ ಡೋ ಡಿ ಡಿವೈಡೆಡ್ ಬೈ ಡೋ ಟಿ, ರೈಟ್, ಡೋ ಡಿ ಡಿವೈಡೆಡ್ ಬೈ ಡೋ ಟಿ ಇದ್ದರೆ ಇಟ್ ಈಸ್ ಮಾಡಿಫೈಡ್ ಆಂಪಿಯರ್ಸ್ ಲಾ. ಡ್ರಿಫ್ಟ್ ಕರೆಂಟ್ ಆ್ಯಂಡ್ ಡಿಫ್ಯೂಷನ್ ಕರೆಂಟ್, ರೈಟ್. ಡೆಲ್ ಡಾಟ್ ಬಿ ಈಕ್ವಲ್ಸ್ ಟು ರೋ ವಿ, ವಿಚ್ ಈಸ್ ಫಾರ್ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಡೆಲ್ ಡಾಟ್ ಇ ಈಕ್ವಲ್ಸ್ ಟು ರೋ ವಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮೋನೋಪೋಲ್ ಈಸ್ ಗೋಯಿಂಗ್ ಟು ಎಕ್ಸಿಸ್ಟ್, ರೈಟ್. ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಅಲೋನ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಬಟ್ ಡೆಲ್ ಡಾಟ್ ಬಿ ಈಕ್ವಲ್ಸ್ ಟು ಝೀರೋ ಅಂತ ಹೇಳಿದ್ರೆ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಮೋನೋಪೋಲ್. ಒಂದು ಬಾರ್ ಮ್ಯಾಗ್ನೆಟ್ ಕನ್ಸಿಡರ್ ಮಾಡ್ಕೊಳ್ಳಿ, ಅದರಲ್ಲಿ ನಾರ್ತ್ ಪೋಲ್ ಇರುತ್ತೆ ಮತ್ತು ಸೌತ್ ಪೋಲ್ ಇರುತ್ತೆ. ಮಧ್ಯಕ್ಕೆ ನಾನೇನಾದ್ರು ಕಟ್ ಮಾಡಿದ್ರೆ ಸಪ್ರೇಟಾಗಿ ಒಂದು ನಾರ್ತ್ ಪೋಲ್ ಸಪ್ರೇಟಾಗಿ ಸೌತ್ ಪೋಲ್ ನಂಗೆ ಸಿಗೋದಿಲ್ಲ. ಆ ಬಾರ್ ಮ್ಯಾಗ್ನೆಟಲ್ಲೂ ನಿಮಗೆ ನಾರ್ತ್ ಪೋಲ್ ಬರುತ್ತೆ, ಸೌತ್ ಪೋಲ್ ಬರುತ್ತೆ, ಮತ್ತು ಅಗೇನ್ ಸೌತ್ ಪೋಲ್ ಬರುತ್ತೆ, ನಾರ್ತ್ ಪೋಲ್ ಬರುತ್ತೆ. ಈ ರೀತಿ ಒಂದು ಯಾವುದೇ ಒಂದು ಸಣ್ಣ ಮ್ಯಾಗ್ನೆಟ್ ತೊಗೊಂಡ್ರೂ ಅದರಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ ಮೋನೋಪೋಲ್ ಅನ್ನೋದು ಸಿಗೋದಿಲ್ಲ. ಮೋನೋಪೋಲ್ ಈಸ್ ನಾಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ ಬಾರ್ ಮ್ಯಾಗ್ನೆಟ್. ಸೊ ಅದಕ್ಕೋಸ್ಕರನೇ ಡೆಲ್ ಡಾಟ್ ಬಿ ಈಕ್ವಲ್ಸ್ ಟು ಝೀರೋ ಅಂತ ತೊಗೊಂತೀವಿ, ರೈಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಕಾರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಡೆಲ್ ಡಾಟ್ ಡಿ ಈಕ್ವಲ್ಸ್ ಟು ರೋ ವಿ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ಕರ್ಲ್ ಈಕ್ವಲ್ಸ್ ಟು ಮೈನಸ್ ಡೋ ವಿ ಡಿವೈಡೆಡ್ ಬೈ ಡೋ ಟಿ ಈಸ್ ಅ ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ಎ ಇಟ್ ಈಸ್ 3, ಫಾರ್ ಬಿ ಇಟ್ ಈಸ್ 4. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಕ್ವೆಶನ್, ವಾಟ್ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಬೆಸ್ಟ್ ಅಪ್ಲಿಕೇಬಲ್ ಫಾರ್ ಟ್ರ್ಯಾಕ್ ಆರ್ ಬೆಸ್ಟ್ ಡಿಸ್ಕ್ರೈಬ್ಸ್ ಟ್ರ್ಯಾಕ್ ಅಂತ ಕೇಳ್ತಾರೆ. ಇಟ್ ಈಸ್ ಒನ್ ಆಫ್ ದಿ ವರ್ಷನ್ ಆಫ್ ಎಸ್ ಸಿ ಆರ್ ಅಂತ ಹೇಳ್ಬೋದು, ರೈಟ್. ಸೊ ಫಸ್ಟ್ ಈಸ್ ಯೂನಿ ಡೈರೆಕ್ಷನಲ್ ಕರೆಂಟ್ ಫ್ಲೋ ಅಂತ ಹೇಳ್ತಾರೆ. ಒಂದೇ ಡೈರೆಕ್ಷನ್ ಆಗಿರುತ್ತಾ? ನೋ, ಇಟ್ ಈಸ್ ಬೈ ಡೈರೆಕ್ಷನಲ್ ಕರೆಂಟ್ ಫ್ಲೋ. ಇಟ್ ಈಸ್ ಬೈ ಡೈರೆಕ್ಷನಲ್ ಕರೆಂಟ್ ಫ್ಲೋ. ಟ್ರಯಾಕು ಮತ್ತು ಡಯಾಕು ಏನು ವ್ಯತ್ಯಾಸ? ವೆರಿ ವೆರಿ ಇಂಪಾರ್ಟೆಂಟ್. ದ ಡಿಫ್ರೆನ್ಸ್ ಬಿಟ್ವೀನ್ ಅ ಟ್ರಯಾಕ್ ಆ್ಯಂಡ್ ಡಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಅ ಟ್ರಯಾಕ್ ಆ್ಯಂಡ್ ಡಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಟರ್ಮಿನಲ್, ಇದು ಸೆಕೆಂಡ್ ಟರ್ಮಿನಲ್ ಅಂತ ತೊಗೊತಾ ಇದ್ದೀನಿ, ಇದನ್ನು ಥರ್ಡ್ ಟರ್ಮಿನಲ್ ಅಂತ ತಗೋದು, ಅಥವಾ ಗೇಟ್ ಟರ್ಮಿನಲ್ ಅಂತ ಅದು ತಗೊಳ್ಳಿ, ರೈಟ್. ಈ ಟರ್ಮಿನಲ್ ಒನ್ ಆನೋಡ್ ಆದರೂ ಆಗಿರ್ಬೋದು, ಕ್ಯಾಥೋಡ್ ಆಗಿದ್ರೂ ಆಗಿರ್ಬೋದು. ಟರ್ಮಿನಲ್ ಟು ಆನೋಡ್ ಆಗಿದ್ರೂ ಆಗಿರ್ಬೋದು, ಕ್ಯಾಥೋಡ್ ಆದರೂ ಆಗಿರ್ಬೋದು. ಸಪೋಸ್ ಟಾಪ್ ಡಯೋಡ್ ನಾನು ಏನು ಕನ್ಸಿಡರ್ ಮಾಡಿಕೊಂಡ್ರೆ ಟರ್ಮಿನಲ್ ಒನ್ ವಿಲ್ ಬಿ ಆನೋಡ್ ಪೊಟೆನ್ಷಿಯಲ್ ಆರ್ ಆನೋಡ್, ರೈಟ್ ಸೈಡ್ ವಿಲ್ ಬಿ ಕ್ಯಾಥೋಡ್. ಬಾಟಮ್ ಡಯೋಡ್ ನಾನು ಏನಾದರೂ ಕನ್ಸಿಡರ್ ಮಾಡ್ಕೊಂಡ್ರೆ ರೈಟ್ ಸೈಡ್ ವಿಲ್ ಬಿ ಆನೋಡ್ ಅಂಡ್ ದ ಲೆಫ್ಟ್ ಸೈಡ್ ವಿಲ್ ಬಿ ಕ್ಯಾಥೋಡ್. ಗೇಟ್ ಟರ್ಮಿನಲ್ ಇಸ್ ಫಿಕ್ಸ್ಡ್, ಕರೆಂಟ್ ಕ್ಯಾನ್ ಗೆಟ್ ಇನ್ ಟು ಆರ್ ಕರೆಂಟ್ ಕ್ಯಾನ್ ಗೆಟ್ ಔಟ್ ಫ್ರಮ್ ದ ಎಲಿಮೆಂಟ್. ಸೊ ಎಷ್ಟು ಎಲಿಮೆಂಟ್ಸ್ ಆರ್ ಎಷ್ಟು ಟರ್ಮಿನಲ್ಸ್ ಇದೆ ಅಂತ ಹೇಳಿದ್ರೆ 3 ಟರ್ಮಿನಲ್ಸ್ ವಿಲ್ ಬಿ ದೇ. ವಿತೌಟ್ ಗೇಟ್ ಟರ್ಮಿನಲ್ ಏನಾದರೂ ಬರೆದ್ರೆ ಇಟ್ ಈಸ್ ಅ ಡಯಾಕ್. ವಿತ್ ಗೇಟ್ ಟರ್ಮಿನಲ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಈಸ್ ಅ ಟ್ರಯಾಕ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಟ್ ಟು ಫಾಲೋ. ನೆಕ್ಸ್ಟ್ ಕ್ವಶನ್ ಸಿಂಪಲ್ ಲೈಕ್ ಟ್ರಿಕಿ ಕ್ವಶನ್ ಅಂತ ಅದು ತಗೋಬೋದು. ನಾಯ್ಸ್ ಫಿಗರ್ ಅಂದ್ರೆ ಏನು? 10 log ಆಫ್ SNR ಟು SNR ಔಟ್ಪುಟ್. ರೇಷಿಯೋ ಆಫ್ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಟ್ ದ ಇನ್ಪುಟ್ ಟು ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಅಟ್ ದಿ ಔಟ್ಪುಟ್, ಇದನ್ನ ನಾವು ನಾಯ್ಸ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫಾರ್ ಬಿ ಇಟ್ ಈಸ್ ಎ, ಫಾರ್ ಬಿ ಇಟ್ ಈಸ್ ಎ, ದಟ್ಸ್ ಇಟ್, ಯುವರ್ ಪ್ರಾಬ್ಲಮ್ ಈಸ್ ಸಾಲ್ಟ್. ನಾಯ್ಸ್ ಅಂದರೆ ಏನು? ಇಟ್ ಈಸ್ ಅ ಸಿಗ್ನಲ್ ಪವರ್ ಟು ನಾಯ್ಸ್ ಪವರ್ ಇನ್ ದಿ ಕೇಸ್ ಆಫ್ ಡೆಸಿಬಲ್ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನಾಯ್ಸ್ ಫ್ಯಾಕ್ಟರ್ ವಿಚ್ ಈಸ್ 1+T ಡಿವೈಡೆಡ್ ಬೈ ಟಿ ನಾಟ್. ನಾಯ್ಸ್ ಟೆಂಪರೇಚರ್ನ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? F-1 times of T naught. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್ ನೋಡಿ ಏನು ಕೊಟ್ಟಿದ್ರೆ ಅಂತ ಹೇಳಿದ್ರೆ, ಮೈಕ್ರೋ ಕಂಟ್ರೋಲರ್ಸ್ ಆರ್ ನಾಟ್ ಎ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕೊಟ್ಟಿದ್ರೆ. ದಿಸ್ ಆಪ್ಷನ್ ಈಸ್ ಟ್ರೂ. ಮೈಕ್ರೋ ಕಂಟ್ರೋಲರ್ಸ್ ಆರ್ ಡಿಸೈನ್ ಟು ಪರ್ಫಾರ್ಮ್ ಅ ಡೆಡಿಕೇಟೆಡ್ ಟಾಸ್ಕ್ ಆರ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಸೊ ರೀಸನ್ ಈಸ್ ಕರೆಕ್ಟ್. ಸೊ ರೀಸನ್ ಈಸ್ ಗಿವಿಂಗ್ ಪ್ರಾಪರ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹಾಗಿದ್ದಲ್ಲಿ ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಈ ಕ್ವಶನ್ನ ಇನ್ನೊಂದು ರೀತಿ ಹೇಗೆ ಬರಿಬೋದು ಅಂತ ಹೇಳಿದ್ರೆ,
Microprocessors are general purpose computer. Correct. Microprocessors are designed to perform all task or all general task. It is true. So microcontrollers are not general purpose computer. It is designed for executing specific task only. Option A is going to follow. Very, very important. Phase shift oscillator consists of. Now, phase shift oscillator, you will be having the common emitter configuration based amplifier. That is why we feedback elements. We will be having the feedback elements. We will be having the feedback elements also. Very, very important. We will be having the feedback elements also. Very, very important. So, this part na naveyanta consider madkobodu amplifier part. This part na naveyanta consider madkobodu feedback part. Amplifier ಎಷ್ಟು ಡಿಗ್ರಿ ಫೇಸ್ ವೇರಿಯೇಷನ್ ಕೊಡ್ತಾ ಇದೆ 180 ಡಿಗ್ರಿ ಫೀಡ್ಬ್ಯಾಕ್ ಈಸ್ ಆಲ್ಸೋ ಗಿವಿಂಗ್ 180 ಡಿಗ್ರಿ ಫೇಸ್ ವೇರಿಯೇಷನ್ ಹೌ ಆರ್ ಅಂಡ್ ಸಿ ಈಸ್ ಪ್ರೊವೈಡಿಂಗ್ ಅ ಫೇಸ್ ವೇರಿಯೇಷನ್ ಆಫ್ 60 ಡಿಗ್ರಿ ಪ್ಲಸ್ 60 ಡಿಗ್ರಿ ಪುಟ್ ಟುಗೆದರ್ 180 ಡಿಗ್ರಿ ಟೋಟಲ್ ಫೇಸ್ ಶಿಫ್ಟ್ ಈಸ್ 180 ಪ್ಲಸ್ 180 ವಿಚ್ ಇಸ್ 360 ಅಥವಾ 0 ಡಿಗ್ರಿ ಅಂತ ಆದರೂ ಕನ್ಸಿಡರ್ ಮಾಡ್ಕೋಬಹುದು ಫೇಸ್ ಶಿಫ್ಟ್ ಆಸಿಲೇಟರ್ ಕನ್ಸಿಸ್ಟ್ ಆಫ್ ಫೇಸ್ ಶಿಫ್ಟ್ ನೆಟ್ವರ್ಕ್ True. Amplifier, it is also correct. Feedback network saha irutte. Rectifiers athava diode elli naavu use madodilla. Oscillators is for AC to AC. Rectifiers is for AC to pulsating DC. Agidalli option yav follow agutte. That is option A is going to follow. And last question. ಇಲ್ಲಿವರೆಗೂ ನಮ್ಮ ವಿಡಿಯೋ ಏನಾದರೂ ನಿಮ್ಮೇನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಗಿವ್ ಇಟ್ ಅ ಬಿಗ್ ಥಮ್ಸ್ ಅಪ್ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಟು ಇನ್ಕ್ರೀಸ್ ಸಿಸ್ಟಮ್ ಕಾಂಪ್ಲೆಕ್ಸಿಟಿ ಇಟ್ ಈಸ್ ರಾಂಗ್ ಟು ಮ್ಯಾಕ್ಸಿಮೈಸ್ ಎನರ್ಜಿ ಕನ್ಸಂಪ್ಷನ್ ಈ ಥರ ಆಪ್ಷನ್ಸ್ನ ನೀವು ಫಸ್ಟ್ ಎಲಿಮಿನೇಟ್ ಮಾಡಬೇಕು ಸೆಕೆಂಡ್ ಆಪ್ಷನ್ ನೋಡಿ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಟು ಎಲಿಮಿನೇಟ್ ಡಿಸ್ಟರ್ಬೆನ್ಸ್ ಕಂಪ್ಲೀಟ್ಲಿ ಅಂತ ಹೇಳ್ತಾರೆ ಡಿಸ್ಟರ್ಬೆನ್ಸ್ ಇದ್ರೂ ಪರವಾಗಿಲ್ಲ ಇಟ್ ಶುಡ್ ಬಿ ವಿತ್ ಇನ್ ದ ಲಿಮಿಟ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಏನಾದರೂ ಇದ್ರೂ ಗ್ರ್ಯಾಜುಲಿ ವಿ ಆರ್ ಗೋಯಿಂಗ್ ಟು ಡಿಕ್ರೀಸ್ ಇಟ್ ರೈಟ್ ಟು ಮೇಂಟೈನ್ ಡಿಸೈರ್ಡ್ ಸಿಸ್ಟಮ್ ಬಿಹೇವಿಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಸೈರ್ಡ್ ಸಿಸ್ಟಮ್ ಬಿಹೇವಿಯರ್ ನಮ್ಮ ಹತ್ರ ಇಲ್ಲ ಅಂದರೆ ನಮ್ಗೆ ಯಾವ ಥರ ಔಟ್ಪುಟ್ ಬಂದ್ರೂ ಯೂಸ್ ಇಲ್ಲ ಸಪೋಸ್ ನಮಗೇನಾದರೂ ಡಿಸ್ಟರ್ಬೆನ್ಸಸ್ ಇದ್ದರೆ ಯೂಸ್ ಇಲ್ಲ ಎನರ್ಜಿ ಕನ್ಸಂಪ್ಷನ್ ತುಂಬ ಕಡಿಮೆ ಇದ್ರೂ ಯೂಸ್ ಇಲ್ಲ ಸಿಸ್ಟಮ್ ಕಾಂಪ್ಲೆಕ್ಸಿಟಿ ತುಂಬ ಕಡಿಮೆ ಇದ್ರೂ ಯೂಸ್ ಇಲ್ಲ ನಮಗೆ ಡಿಸೈರ್ಡ್ ಸಿಸ್ಟಮ್ ಬಿಹೇವಿಯರ್ ಇಲ್ಲ ಅಂತ ಹೇಳಿದ್ರೆ ವಾಟ್ ಎವರ್ ಮೇ ಬಿ ದ ಔಟ್ಪುಟ್ ನಾಟ್ ಅಟ್ ಆಲ್ ಯೂಸ್ಫುಲ್ ಫಾರ್ ಅಸ್ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 ಟು ಕ್ವಶನ್ ನಂಬರ್ 25 ನ ಡಿಸ್ಕಸ್ ಮಾಡಿದ್ರಿ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 26 ಟು ಕ್ವಶನ್ ನಂಬರ್ 15 ನಾವು ಡಿಸ್ಕಸ್ ಮಾಡ್ತೀವಿ ಈ ವಿಡಿಯೋದ ಇಂಗ್ಲೀಷ್ ಪಾರ್ಟ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಕ್ರೇವಿಂಗ್ ಯಾನ್ ಯೂಟ್ಯೂಬ್ ಚಾನಲ್ನ ನೀವು ವಿಸಿಟ್ ಮಾಡಿ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ವಿ ಶಾಲ್ ಡಿಸ್ಕಸ್ ಫ್ರಮ್ ಕ್ವಶನ್ ನಂಬರ್ 26 ಟು ಕ್ವಶನ್ ನಂಬರ್ 50 ನಿಮ್ಗೇನಾದರೂ ಈ ಸೊಲ್ಯೂಷನ್ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ ಎಲೆಕ್ಟ್ರಾನಿಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್